ಸತಿಯಾದಂತಹ ರಿಕ್ಷಿಯಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಪಡೆದ. ಅವಳಿಗೆ ಅಂಜನೇ ಅಂತ ಹೆಸರು. ನಮ್ಮ ತಂಗಿ, ನಮ್ಮ ಬಾಬ ಯಾರು? ಕೇಸರಿ ಅಲ್ವಾ? ಕೇಸರಿ ಕೊಟ್ಟು ಮದುವೆ ಮಾಡಿದ್ದಲ್ಲ ಈ ಸಲ. ಹಾಗಾಗಿ ಪ್ರಾಯಪ್ರಭುತರಾದಂತಹ ನಮ್ಮನ್ನು ಕಂಡಾಗ ತಂದೆಗೆ ಸಂತೋಷವಾಯಿತು. ನಿಜ, ಕಿಷ್ಕಿಂದೆಯ ಪೀಠಕ್ಕೆ ನನ್ನನ್ನು ಏರಿಸಿದ, ನಿನಗೆ ಯುವರಾಜ ಪದವಿಯನ್ನು ಕೊಟ್ಟ, ನಿಮ್ಮದಿಂದ ವಾನಪ್ರಸ್ಥಾಶ್ರಮವನ್ನು ಸೇರಿದ. ಹಾಗಾಗಿ ಅಪ್ಪ ಹೇಳಿದಂತಹ ಮಾತಿನಂತೆ ಆ ಕಪಿ ಪ್ರಜಾಪ ಪರಿವಾರವನ್ನು ಪರಿಯಬೇಕು, ಅದಕ್ಕಾಗಿ ಮನಸ್ಸು ಮಾಡಿದ್ದೇನೆ, ಒಮ್ಮೆ ತಿರುಗಾಟ ಮಾಡಬೇಕು. ಲೋಕದವರು ತಿಳಿಯಬೇಕು, ವಾಲಿ ಸುಗ್ರೀವರು ಹೇಗೆ ಬದುಕುತ್ತಾ ಇದ್ದಾರೆ ಅನ್ನುವುದನ್ನು ನೋಡಿ ಎಲ್ಲವರೂ ಕೂಡ ಹೊಗಳಿಕೆಯನ್ನೇ ವ್ಯಕ್ತಪಡಿಸುತ್ತಾ ಇದ್ದಾರೆ. ನಿಜವಲ್ಲ, ಸೂರ್ಯಚಂದ್ರರ ಹಾಗೆ, ಅಶ್ವಿನಿ ಕುಮಾರರ ಹಾಗೆ, ಹೆಜ್ಜೆಗೆ ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ನರಕವಾದಂತ ಜೀವನ. ಕೆಲವರು ಹೇಳುದು ಅಣ್ಣನ ಹಾಗೆ ತಮ್ಮ ಮಾಡುವುದು ಯಾಕೆ? ಕೆಲವು ಮಂದಿಗಳೆಲ್ಲ ನಿರೀಕ್ಷೆಯಲ್ಲಿದ್ದಾರೆ. ಹೇಳುದು ತಮ್ಮನ ಹಾಗೆ ಅಣ್ಣ ಯಾಕೆ ಮಾಡುದು? ಹೌದಲ್ಲ? ಹೌದಪ್ಪ. ಹಾಗಿದ್ರೆ ನಿನ್ನ ಬಗ್ಗೆ ಎಷ್ಟು ಆಕ್ಷೇಪ ಬರಲಿಲ್ಲ? ನಿಜವಣ್ಣ, ನೀನು ಅವನ ಹಾಗೆ ಹೋಗುದು ಯಾಕೆ? ಅವನ ಹಾಗೆ ಕುಣಿಯುವುದು ಯಾಕೆ? ಹೌದು, ಏನು ಮಾಡ್ಲಿಕ್ಕೆ? ಅಲ್ಲ, ನಿನ್ನನ್ನು ಅನುಸರಿಸಿಕೊಂಡು ನಾನು ಬರ್ತೇನೆ. ಹೌದಪ್ಪ, ನಮ್ಮಿರುವರನ್ನು ಅನುಸರಿಸಿ ಅದುವೇ ಒಂದು ಆದರ್ಶ ಅಂತ ತಿಳಿದು ಲೋಕದವರು ಬಾಳಿ ಬದುಕುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ನೀನು ಹೇಳದೇ ಇದ್ರು ನನಗೆ ಗೊತ್ತುಂಟು, ನೀನು ಯಾಕೆ ಅವನ ಹಾಗೆ ಮಾಡುವಂತ ನಿಲ್ಲ ಎಷ್ಟು ಮಂದಿ ಕೇಳಿ. ಹೌದಪ್ಪ, ಆದ್ರೆ ಬಾಲ್ಯದಲ್ಲಿ ಕೆಲವು ಸಲ ನಿನಗೂ ನನ್ನ ಮೇಲೆ ಸಿಟ್ಟು ಬಂದದ್ದುಂಟು. ಆದ್ರೆ ಜಾಂಬವರು ಬಂದು ಹೇಳಿದ್ರು ಅದೆಲ್ಲ ಬಾಲಿಶವು. ಹೌದಲ್ಲ, ಈಗ ನಾವು ಪ್ರೌಢಾವಸ್ಥೆಯಲ್ಲಿದ್ದೇವೆ. ಅಣ್ಣ, ಒಳ್ಳೆಯ ಯೋಚನೆಯನ್ನು ಮಾಡಿದ್ದೀಯಾ. ಯಾಕೆಂದ್ರೆ ಕಿಷ್ಕಿಂಧೆಯಲ್ಲಿ ನೀನು ಅಧಿಕಾರ ಸ್ಥಾಪನೆ ಮಾಡುತ್ತಿದ್ರೂ ಕೂಡ ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸಬೇಕಾದ ಆದ್ಯ ಕರ್ತವ್ಯ. ತಿಳಿಯಬೇಕು ಜನರು ಹೇಗಿದ್ದಾರೆ, ಅವರ ಕಷ್ಟ ಸುಖ ಹೇಗೆ. ಅನವರತವು ನಮ್ಮ ಕಪಿಗಳ ಕುರಿತೇ ಯೋಚಿಸುತ್ತಾ ಇರುವವರು ನಾವು. ಮೊದಲೆಲ್ಲ ಕಪಿಗಳಿಗೆ ಸರಿಯಾದಂತಹ ಸಂಸ್ಕಾರ ಇರಲಿಲ್ಲ. ಆದ್ರೆ ಈ ವಾಲಿ ಸುಗ್ರೀವರು ಬಂದ ಮೇಲೆ ಒಂದು ಸುಭಿಕ್ಷವಾದಂತಹ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಪ್ರಾತಃ ಕಾಲದಲ್ಲಿ ಹೇಳುವುದು ಸ್ನಾನ ಸಂಧ್ಯಾ ವಂದನೆ ಅನುಷ್ಠಾನಾದಿಗಳು ನಮ್ಮಿಂದ ಕರಗತವಾಗಿದೆ. ಹೌದಲ್ಲ, ನಮ್ಮಿರುವರನ್ನು ನೋಡಿ ಅವರು ಮುಂದುವರಿಯುತ್ತಾ ಇದ್ದಾರೆ. ಹಾಗಿದ್ರೆ ಅವರಿಗೆಲ್ಲ ಪಾಠರೂಪವಾಗಿ ನಾವು ಕಾಡಿಸಿಕೊಂಡವರು. ಒಳ್ಳೆಯ ಯೋಚನೆ, ತಿರುಗಾಟ ಮಾಡಬೇಕು ಅನ್ನುವಂತ ಅಪೇಕ್ಷೆ ಅಧಿಕವಾಗುತ್ತಾ ಇದೆ. ಎಲ್ಲ ಶ್ರೀಪತಿ ಅನುಗ್ರಹ. ಹೌದಲ್ಲ, ಹಾಗಿದ್ರೆ ನೀನು ಒಂದು ಹೇಳಿದ್ದನ್ನು ಅದು ಇವತ್ತು ಬೇಡ ನಾಳೆ ಹೋಗು ಅಂತ ಹೇಳುವ ಕ್ರಮವೇ ಇಲ್ಲ. ನೀನು ಯಾವ ಹೆಜ್ಜೆಯನ್ನು ಇಡ್ತೀಯೋ ಆ ಹೆಜ್ಜೆಯಲ್ಲೇ ನಾನು ಮುಂದುವರಿಯುವ. ನಗರ ಸಂಚಾರಕ್ಕೆ ಹೊರಡೋಣ.
ಸುತಾಲಯ ಅನ್ನುವಂತಹ ಸಂತವಾಣಿ ನಮ್ಮ ಜೀವನಕ್ಕೆ ಎಷ್ಟು ಒಪ್ಪುತ್ತದೆ ನೋಡು ಅಲ್ವಾ. ಇಲ್ಲದೆ ಹೋದ್ರೆ ಅಂಜನೆಯಾದಂತಹ ನೀನು ಕೇಸರಿಯಾದಂತಹ ನನಗೆ ಸತಿಯಾಗಿ ಒದಗಿ ಬರುವುದಕ್ಕುಂಟ ಹೇಳು ಅಲ್ವೇ. ಧರ್ಮ ಕೇಸರಿಯ ಮಗ ನಾನು, ಆ ದಂಪತಿಗಳಿಗೆ ಮಗನಾಗಿ ಹುಟ್ಟಿಕೊಂಡೆ. ಮಗನಾಗಿ ಹುಟ್ಟಿ ಬೆಳೆದೆ. ನಾನು ಬೆಳೆದ ಮೇಲೆ ಅವರಿಗೆ ಯಾಕೋ ಜೀವನದಲ್ಲಿ ಒಂದು ರೀತಿಯಾದಂತಹ ಜಿಗುಪ್ಸೆಯೇ ಬಂದು ಹೋಯ್ತಂತೆ. ಹಾಗಾಗಿ ಮಗನಾದಂತಹ ನನ್ನನ್ನು ವೃದ್ಧೆಯೊಬ್ಬಳಿಗೆ ಒಪ್ಪಿಸಿ ಅವರು ಸನ್ಯಾಸ ಜೀವನವನ್ನು ಅನುಸರಿಸಿದ್ರು. ಸರಿ, ಆ ವೃದ್ಧೆಯು ಕೂಡ ನನ್ನನ್ನು ಸಾಕಿದಳು. ಪ್ರಾಯ ಸಂದು ಹೋದ ಮೇಲೆ ವೃದ್ಧೆಯೂ ಸತ್ತು ಹೋದಳು. ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಯಾರೂ ಇಲ್ಲವಲ್ಲ ಎಂಬ ಹಾಗೆ ನಾನು ಜೀವಿಸುವುದಕ್ಕಾಗಿ ಎಲ್ಲರನ್ನು ಕರೆದು 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 ಹೋಗಿ ಸೇರಿಕೊಂಡದ್ದು ಎಲ್ಲಿಗೆ, ಸತ್ಯಲೋಕೇಶನಾದಂತಹ ಬ್ರಹ್ಮದೇವರ ಬಳಿಗೆ ಹೋದೆ. ಸರಿ, ಮುಂದೇನು ನನ್ನ ಜೀವನ ಹೇಗೆ ಎಂಬ ಹಾಗೆ ಅವರಲ್ಲಿ ಕೇಳಿಕೊಂಡಾಗ ಅವರೇ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಪ್ರಾಯ ಸಮರ್ಥನಾದಂತಹ ನಿನಗೆ ಯೋಗ್ಯ ಕನ್ನಿಕೆಯೊಂದಿಗೆ ಮದುವೆಯಾಗುವುದಕ್ಕಿದೆ, ಹೋಗು ಎಂಬ ಹಾಗೆ ನಿನ್ನ ಅಪ್ಪನ ಬಳಿಗೆ ನನ್ನನ್ನು ಕರೆಸಿಕೊಟ್ಲು. ಸರಿ, ನಿನ್ನ ಅಪ್ಪನ ಬಳಿಗೆ ಬಂದಂತಹ ನಾನು ಬಂದ ವಿಷಯವನ್ನೆಲ್ಲ ಹೇಳಿದ ಮೇಲೆ ಅಪ್ಪನು ಕೂಡ ನಿನ್ನನ್ನು ನನಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಕೇಸರಿ ಮತ್ತು ಅಂಜನೆಯಾದಂತಹ ನೀನು, ನಾವಿಬ್ಬರು ದಂಪತಿಗಳಾಗಿ ಸುಖ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಕೆಲವು ಸಮಯ ಕಳೆದು ಹೋಯಿತು. ಮದುವೆಯಾದಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಕೆಲವೆಲ್ಲ ಆಶೆಗಳು ಕೆಲವೆಲ್ಲ ಬಯಕೆಗಳು ಮೂಡುವುದಕ್ಕೆ ಪ್ರಾರಂಭವಾಗಿದೆ. ಕಾರಣ ಏನು ಗೊತ್ತಾ? ಇದು ಮಧುಮಾಸ, ವಸಂತ ಋತು. ಈ ಸಮಯದಲ್ಲಿ ನೂತನ ವಧುವರರಾದಂತಹ ನಾವಿಬ್ಬರು ಪರಸ್ಪರ ಜಲಕೇಳಿ ಆಡಬೇಕು, ವನವಿಹಾರ ಮಾಡಬೇಕು, ನಿನ್ನ ಜೊತೆಯಲ್ಲಿ ಸರಸು ಸಲ್ಲಾಪವನ್ನು ಆಡಬೇಕು ಅನ್ನುವಂತ ಆಶೆ ನನ್ನ ಬಾಲಿಗೆ ಬರುವುದಕ್ಕೆ ಸಾಧ್ಯವಾಯಿತು. ಇದಕ್ಕೆ ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ, ಗಂಡು ಮತ್ತು ಹೆಣ್ಣಿನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡುವುದಕ್ಕೆ ಇರುವವನೇ ಒಬ್ಬನಿದ್ದಾನೆ, ಅನಂಗ. ಆ ಅನಂಗ ರಂಗದಲ್ಲಿ ನಮ್ಮಿಬ್ಬರನ್ನು ಈಗ ಸೇರಿಸಿದ್ದಾನೆ. ಆ ಮನ್ಮಥ ಅವನ ಕೈಯಲ್ಲಿರುವಂತಹ ಪಂಚಶರವನ್ನು ತೆಗೆದು ನನ್ನ ಹೃದಯಕ್ಕೆ ಹೂಡಿದ ಪರಿಣಾಮವೋ ಏನು, ಯಾಕೋ ಏನು, ನಿನ್ನ ಜೊತೆಯಲ್ಲಿ ಸರಸ ಸಲ್ಲಾಪವಾಡಬೇಕು, ಸುಖ ದಾಂಪತ್ಯದ ಸವಿಯನ್ನು ಉಣಬೇಕು, ನಿನ್ನ ಜೊತೆಯಲ್ಲಿ ಜಲಕೀಳಿ ಆಡಬೇಕು ಅನ್ನುವಂತಹ ಬೇರೆ ಬೇರೆ ರೀತಿಯ ಆಸೆಯೆಲ್ಲ ಹುಟ್ಟುವುದಕ್ಕೆ ಪ್ರಾರಂಭವಾಯಿತು. ಹಾಗಂತ ನನ್ನ ಒಬ್ಬನ ಬಯಕೆಯನ್ನು ಈಡೇರಿಸಬೇಕು ಅಂತಾದ್ರೆ ಒಬ್ಬನ ಮನಸ್ಸು ಸಾಕಾಗುವುದಿಲ್ಲ. ಅದಕ್ಕಾಗಿ ಸತಿಯಾದ ನಿನ್ನನ್ನು ಕರೆದದ್ದು. ನನ್ನ ಜೊತೆಯಲ್ಲಿ ಕ್ರೀಡಿಸುವುದಕ್ಕೆ ಸುಖಿಸುವುದಕ್ಕೆ ನಿನ್ನ ಮನ ಒಡಂಬಡ್ತದೆಯೇನೆ ಪ್ರಿಯೆ? ಸ್ವಾಮಿ ಸ್ಮರಣ ಶರವಾ ಎಲಗೆ ಸ್ಮರಣ ಶರವಾ ಎಲಗೆ ಶರವಾ ಎಲಗೆ Thank you.
ಬಣ್ಣಿ ಸರಿಯೇ ಬೇಡ ನೋಡಿ ಉರಿಯುವ ತಲುವ ಬಾಗೆ ನಾಚಿಕೆ ಅನ್ನುವ ಕೋಟೆಯ ಒಳಗೆ ಸೃಷ್ಟಿ ಮಾಡುದು, ಅದನ್ನು ದಾಟಿ ಹೋಗುವುದಕ್ಕೆ ಆಗುತ್ತದ? ಆದ್ರೂ ಗಂಡನ ಮುಂದೆ ನಾಚಿಕೆ ಅಂತ, ಆದ್ರೂ ಹೆಣ್ಣಲ್ವಾ? ಹೌದು ಸ್ವಾಮಿ, ಆದ್ರೂ ಹೆಂಡತಿ ಅಲ್ವಾ? ಹೌದು. ನೀವೇನು ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆಯನ್ನು ಹೇಳಿಕೊಳ್ಳಿ. ಹೌದು, ಮತ್ತ್ಯಾಕೆ ಸಾವಕಾಶ? ಮತ್ತೆ ನಾನು ನನ್ನ ಮನಸ್ಸಿನ ಆಸೆಯನ್ನು ಹೇಳಿಕೊಳ್ಳಬಹುದಲ್ವಾ? ನನಗೆ ಹೀಗಾಗುವುದಕ್ಕೆ ಕಾರಣ ಮನುಮತ. ಹೌದು, ಅಂದ್ರೆ ನನ್ನ ಹಾಗೆ. ಮತ್ತೆ ನಿಮಗೆ ಮಾತ್ರ ಮನುಮತ ಕಾರಣ ಅಂತ ಭಾವಿಸಿಕೊಂಡದ್ದ? ಹೌದು, ನನಗೂ ಅವನೇ. ಅವನಲ್ಲಿ ಐದೇ ಬಾಣ ಇರುವುದಲ್ಲ ಸ್ವಾಮಿ? ಅವರಲ್ಲಿರುವಂತಹ ಪಂಚಶರಗಳನ್ನು ಒಂದೊಂದಾಗಿ ನಿಮ್ಮ ಮೇಲೆ ಎಸೆಯುವಾಗ ನನ್ನ ಎದೆಗೆ ಬಿಟ್ಟಿದ್ದಾನೆ. ಆಹಾ, ಮತ್ತೆ ಗುರಿ ತಪ್ಪಿದೆ ಅವನಿಗೆ. ಯಾವುದು? ಮನುಮತನದ್ದು. ಮನುಮತನದ್ದು ಗುರಿ ತಪ್ಪ? ಹೌದು. ಅಂತ ಅಂದ್ರೆ ನನಗೆ ಗುರಿ ತಪ್ಪಿದ ಕಾರಣ ಅವರಲ್ಲಿದ್ದಂತಹ ಎರಡು ಶರಗಳು ನಿಮ್ಮ ಮೇಲೂ, ಉಳಿದ ಶರಗಳೆಲ್ಲವೂ ನನ್ನ ಮೇಲೆ ಬಿದ್ದಿದೆ. ಅಂದ್ರೆ ಮೂರು ಬಾಣ ನಿನ್ನ ಮೇಲೆ. ಹಾಗಾಗಿ ನನಗೂ ಇಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದ್ರೆ ನನ್ನ ಹಾಗೆಯೂ ನಿನಗೂ ಕೂಡ ಆಸೆಯಾಗಿ, ನಿಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಆಸೆ ನನ್ನ ಮನಸ್ಸಿನಲ್ಲಿಯೂ ಮೂಡಿದೆ. ಹೌದು, ಹಾಗಾಗಿ ನೀವು ಯಾವಾಗ ಹೇಳುತ್ತೀರಿ ಎನ್ನುವ ಹಾಗೆ ಕಾದು ಕುಳಿತದ್ದು ನಾನು. ನೀವೇ ಹೇಳಿದ ಬಳಿಕ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಆಗುತ್ತದೆ? ಆಗುತ್ತದೆ, ಅದು ಕೂಡ ನೂತನ ವಧುವರರು. ಹೌದು ಹೌದೌದು ಸ್ವಾಮಿ. ಓ, ಹೋಗೋಣವಾ? ನಾವು ಮಧುಚಂದ್ರಕ್ಕೆ ಇಲ್ಲಿಯವರೆಗೆ ಹೋಗ್ಲಿಲ್ಲ ಅಲ್ಲ, ಅದಕ್ಕಾಗಿ ಹೋಗೋಣ ಅಂತ ಕೇಳಿಕೊಳ್ಳುವುದು. ಹೌದು, ನಿಮಗೆ ಮನಸ್ಸು ಉಂಟು ಅಂದ ಮೇಲೆ ಮತ್ತೆ ನಾನು ಆಗುದಿಲ್ಲ ಅಂತ ಹೇಳುವುದಕ್ಕೆ ಆಗುತ್ತದೆ? ಅದು ಕೂಡ ಸತಿಪತಿಯರು ನಾವಿಬ್ಬರು. ಹೌದು, ಆ ಮನ್ಮಥನು ಕೂಡ ನಮಗೆ ಬೇಕಾದಂತಹ ಅನುಕೂಲವಾದಂತಹ ರಂಗವನ್ನೇ ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ ಇಬ್ಬರ ಮನಸ್ಸಿನ ಆಸೆಯು ಒಂದೇ ಹೌದು ಅಂತಾದ್ರೆ ಪರಸ್ಪರರಾದಂತಹ ನಾವಿಬ್ಬರು ಯಾಕೆ ಕ್ರೀಡಿಸಬಾರದು ಅಲ್ವಾ? ಹಾಗಾಗಿ ಹೇಗೂ ಮಧುಮಾಸ, ಆ ಮಧುಮಾಸದ ಸವಿಯನ್ನು ಉಣ್ಣುವುದಕ್ಕೆ ನಾವಿಬ್ಬರು ಸತಿಪತಿಯರು ಜಲಕ್ರೀಡೆ ವನವಿಹಾರ ವಿಶೇಷವಾದಂತಹ ಗಾನ ನೃತ್ಯಾದಿಗಳಲ್ಲಿ ಭಾಗವಹಿಸುವುದಕ್ಕೆ ಏನೆಲ್ಲ ಆಗುತ್ತದೆ ಎಲ್ಲ. ಹಾಗಾಗಿ ನಡೆಯೋಣ.
ನವಿಲಿನ ಹಾಗೆ ಕುಣಿಯುತ್ತಾ ಬಂದಿದ್ದೇವೆ, ಹಂಸದ ಹಾಗೆ ತೇಲುತ್ತಾ ಬಂದಿದ್ದೇವೆ. ಬಂದು ಬಂದು ನಿಂತಹ ಸ್ಥಳ ಯಾವ್ದು ಗೊತ್ತಾ? ಇದುವೇ ಉಪವನ. ನೋಡಿದ್ಯಾ? ಹೌದು. ಹೇಗುಂಟು ಉಪವನದ ಎಷ್ಟು ಚಂದವಾಗಿ ಕಾಣುತ್ತಾ ಅಲ್ವಾ? ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು, ನೋಡುತ್ತಲೇ ಇರಬೇಕೆನ್ನುವ ಹಾಗೆ ಆಸೆ ಆಗುವುದು. ಹೌದೌದು ಅಲ್ವಾ? ನೋಡಿ ಅಲ್ಲಿರುವಂತಹ ಹೂಗಳು, ಅದರಲ್ಲಿರುವಂತಹ ಹೂವಿನ ಪರಿಮಳ, ಅದರಲ್ಲಿರುವಂತಹ ಮಕರಂದವನ್ನು ಹೀರುವುದಕ್ಕಾಗಿ ದುಂಬಿಗಳು ಜೇಂಕರಿಸುವಂತಹ ದೃಶ್ಯ, ಹೌದು, ಎಷ್ಟು ಚಂದವಾಗಿ ಎನ್ನುವ ಹಾಗೆ ಶಬ್ದ ಕೇಳುತ್ತಾ. ಹೌದೌದು ಅಲ್ವಾ? ವಿಧ ವಿಧವಾದಂತಹ ಹೂಗಳು, ಒಂದೆರಡು ಬಗೆಯ ಹೂಗಳಲ್ಲ, ಬಕುಳ, ಮಂದಾರ, ಪಾದರಿ, ಕರ್ಣಿಕಾರ, ಗೋವಿದಾರ, ಪ್ರಿಯಂಗು, ಕರವೀರ, ಕುರವಕ, ತಿಲಕ, ಸುರಗಿ, ನಂದ್ಯ, ವರ್ತ, ಮೇರು, ಶಿರೀಷ, ಮಿಂಬಿ, ಸಕಲ ತರುಣಿತ ಎಂಗಳ ಅಂಗಜನ ಸಾಯಕದ ಮೂಡಿಕೆಗಳಂತೆ ಸವ ನವ ಕುಸುಮ ಸ್ತಬಕದಿಂದ ಒಪ್ಪುತ್ತಿದೆ ಕುಂದಮಾಲತೆ ಮಲ್ಲಿಕಾದಿ ಹೂವಲ್ಲಿ ಕೂಡಿ. ಹೌದು, ವಿಧ ವಿಧವಾದಂತಹ ಹೂಗಳು, ಬಣ್ಣ ಬಣ್ಣದ ಹೂ ಅಲ್ವಾ? ಪರಿಮಳ ಭರಿತ ಮಾತ್ರ ಅಲ್ಲ, ಸರಸಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ ಅಲ್ವಾ? ಜಲ ಕ್ರೀಡೆ ಆಡಬೇಕು, ವನ ವಿಹಾರ ಮಾಡಬೇಕು. ಹೌದು, ಹಾಗಂತ ಹೀಗೆಯಾ ಅಲ್ವಾ? ಹೀಗೆ ನೀರಿಗಿಳಿದ್ರೆ ಆಗುತ್ತದೆ? ಅದಾಗುವುದಿಲ್ಲ. ನೀರಾಟಕ್ಕೆ ಬೇಕಾದಂತಹ ಈಜುಡುಗೆ ಏನು ತಂದಿದ್ದೇವೆ? ಈ ಪಟ್ಟೆ ಪೀತಾಂಬರವನ್ನೆಲ್ಲ ಬಿಚ್ಚಿ ಈ ಆಭರಣವನ್ನೆಲ್ಲ ತೆಗೆದು ಅಲ್ಲಿಯೇ ಪಕ್ಕದಲ್ಲಿ ಇರಿಸಿ. ಸರಿ ನೋಡು, ಆ ಸರಸಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಇನ್ಯಾಕೆ ತಡ? ಕೈ ಕೈ ಹಿಡಿದು ತೈ ತೈ ಕುಡಿದು
ವನವಿಹಾರ ಮಾಡಿದೆವು, ಪಗಡೆ ಆಟ ಆಡಿದೆವು, ಬೇರೆ ಬೇರೆ ಕ್ರೀಡೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡೆವು. ಮನಸ್ಸಿನ ಬೇಸರವೆಲ್ಲವೂ ದೂರವಾಗಿ ಹೋಯಿತು, ಸಂತೋಷ ಆಯಿತು. ಇಷ್ಟು ಒಳ್ಳೆ ರೀತಿಯಲ್ಲಿ ನಾವು ಜಲಕ್ರೀಡೆಯಾಗದ ಕೆಲವು ಸಮಯವಾಗಿ ಹೋಯಿತು. ಹೌದು ಸರ್. ಆದ್ರೆ ಆಯಾಸ ನಮ್ಮನ್ನು ಆವರಿಸಿತಲ್ಲ, ಯಾಕೋ ಏನು ಸಂಜೆಯಾಗುತ್ತಾ ಬಂತು. ಹೌದು, ಜಲಕ್ರೀಡೆ ಆಡಿದಂತಹ ಪರಿಣಾಮವೂ ಏನು ದಣಿವಾಗುತ್ತದೆ, ಒಂದು ರೀತಿ ಆಯಾಸ, ನನಗೆ ಯಾಕೋ ನಿದ್ರೆ ಬರುವ ಹಾಗಾಗುತ್ತದೆ. ಹೌದಾ? ಆದ್ದರಿಂದ ಒಂದು ಕೆಲಸ ಮಾಡುವ, ನಿನಗೆ ಇನ್ನೂ ಕೂಡ ನೋಡಬೇಕು ನೋಡ್ಬೇಕು ಅನ್ನುವಂತ ನನಗೆ ಸಂತೋಷವಾಗುತ್ತೆ, ಇನ್ನೂ ನೋಡಿದ್ರೆ ಮತ್ತು ಆನಂದವಾಗುತ್ತದೆ ಅಲ್ವಾ? ಹೌದು. ಹಾಗಿದ್ರೆ ಹೀಗೆ ಮಾಡು, ಈ ಉಪವನದಲ್ಲಿ ಇರುವಂತಹ ಸೌಂದರ್ಯವನ್ನು ನೀನು ನೋಡುತ್ತಾ ಇರು. ನೀವು ನಾನು ಇಲ್ಲಿ ಸ್ವಲ್ಪ ನನ್ನ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡುವುದಕ್ಕೆ, ವಿಶ್ರಾಂತಿಗೆ ಬೇಕಾಗಿ ಸ್ವಲ್ಪ ನಿದ್ರಿಸಿದ ಹಾಗೆ ಮಾಡ್ತೇನೆ. ಹೆಚ್ಚು ದೂರ ಹೋಗುವುದಿಲ್ಲ. ಇಲ್ಲ, ನಿದ್ರೆ ಮಾಡ್ಲಿಕ್ಕಿಲ್ಲ, ನಿದ್ರಿಸಿದ ಮಾಡಿದ ಹಾಗೆ ಸ್ವಲ್ಪ ವಿಶ್ರಾಂತಿ ಆಗಿ ಆಮೇಲೆ ನಮ್ಮ ನಮ್ಮ ಪುರಕ್ಕೆ ಹೋಗುವ. ಅಂತಾದ್ರೆ ನಾವಿನ್ನು ಬೀದಿಗೆ ಇಳಿಬೇಕೋ ಬೇಡವೋ?
ನಾವೇನು ತತ್ವರಿಸುವುದಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಇದ್ದಂತಹ ಎಲ್ಲರನ್ನು ಜೊತೆ ಸೇರಿಸಿ ಒಂದು ಸೇರೆಯಾಗಿ ಮಾರ್ಪಡಿಸಿ ನಮ್ಮದ್ದಾದಂತಹ ಒಂದು ಅಧಿಕಾರವನ್ನು ಸ್ಥಾಪಿಸಿ ಹೇಳುವುದಕ್ಕೆ ಕೇಳುವುದಕ್ಕೆ ಯಜಮಾನನಾಗಿ ನಾನೇ ನಿಯುಕ್ತನಾಗಿದ್ದೇನೆ. ಹಿಂದಿನಿಂದ ಹಿರಿಯ ಮುತ್ಸದ್ದಿಯಾದಂತಹ ಸಲಹೆಗಾರ ನಮ್ಮಪ್ಪ, ಅವರು ರಂಗಕ್ಕೆ ಬರುವುದು ಅಪರೂಪ. ನಾವೇ ಮುಂದಿನಿಂದ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಹೋಗುವುದು. ಎಲ್ಲ ನಮ್ಮವರು ಆಗ ಈಗ ಮಾತಾಡಿಕೊಡ್ತಾ ಇದ್ದಾರೆ. ದೇವಲೋಕದಲ್ಲಿ ಇಂದ್ರ ಅವ ತಾನೇ ತಾನಾಗಿ ಬರೆಯುತ್ತಾ ಇದ್ದಾನೆ. ಅವನಿಗೊಂದು ಮದ್ದು ಕಲಿಸಬೇಕೋ ಬೇಡವೋ, ಅದಕ್ಕಾಗಿ ಕಿರುಬೆರಳು ಎಷ್ಟೇ ಗಾತ್ರದಲ್ಲಿ ಹಿರಿದಾದ್ರು ಕಿರುಬೆರಳು ಕಿರುಬೆರಳು ಹೆಬ್ಬೆರಳಾಗುವುದಕ್ಕೆ ಸಾಧ್ಯ ಇಲ್ಲ. ಕೋಣ ಒಂದು ಬಲಿಷ್ಠ ಉಂಟು ಅಂತ ಲಾಯದಲ್ಲಿ ಕಟ್ಟುವುದಕ್ಕಿಲ್ಲ, ಅದನ್ನು ಹಟ್ಟಿಯಲ್ಲೇ ಕಟ್ಟುವುದು. ದೇವತೆಗಳು ಎಷ್ಟೇ ತ್ರಾಣಿಗಳಾದರು ಅವರನ್ನು ಸುತ್ರಾಮರು ಸುತ್ರಾಣಿಗಳು ಅಂತ ಕರೆದರು. ಅವರು ಏನಿದ್ರು ಹಟ್ಟಿಯಲ್ಲಿ ಕಟ್ಟುವವರೇ. ನಾವು ಮಾತ್ರ ಗಜಸದೃಶ್ಯವುಳ್ಳವರು, ಜಗವೇ ನಮ್ಮದ್ದಾಗಬೇಕು ಎನ್ನುವಂತಹ ಗಜಪದವನ್ನು ಇರಿಸುವುದಕ್ಕೆ ತೊಡಗಿದವು. ನಮ್ಮ ಹಿರಿಯರಿಗಾದಂತಹ ಅಪಮಾನ, ನಮ್ಮ ಹಿರಿಯರ ಸಾವು ಸಾಲು, ಇದಕ್ಕೆಲ್ಲ ಪ್ರತೀಕಾರವಾಗಿ ಸ್ವರ್ಗವನ್ನು ಸಾರಿ ದೇವೇಂದ್ರರನ್ನು ಬಗ್ಗು ಬಡಿದು ಅವರ ಅಧಿಕಾರವನ್ನು ಸ್ವಾಧೀನೀಕರಿಸಿ ಸ್ವರ್ಗವೇ ನಮ್ಮದ್ದು ಅಂತ ಹೇಳಿಸುವಲ್ಲಿ ನಾನು ಶಕ್ತಿ ಮೀರಿ ದುಡಿಯಬೇಕಾಗಿದೆ. ಯಾರು ನಮ್ಮವರು? ಬಹಳ ಮಂದಿ ಕಡಿಮೆ ಆಗಿದ್ದಾರೆ ಅಂತ ಕಾಣ್ತದೆ. ತೊಂದರೆ ಇಲ್ಲ, ಇದ್ದವರು ಸಾಕು. ಎಲ್ಲರೂ ಹೇಳಿ ಹೋಗೋಣ. ನಾನು ಮಾತ್ರ ನೋಡುವುದಲ್ಲ ಸ್ವರ್ಗ, ನೀವು ಬನ್ನಿ ಸ್ವರ್ಗಕ್ಕೆ, ನಾ ತೋರಿಸ್ತೇನೆ. ಖರ್ಚು ಪೂರ್ತಿ ನನ್ನದೇ. ಹೋಗುವ ನಾಕಲೋಕದ ಮೇಲೆ ಅಭಿಯೋಗವನ್ನು ಮಾಡಿದ್ದಾನಂತೆ. ಕೆಲವು ಮಹಾತ್ಮರ ಮಾತಿನ ಮರ್ಮ ನಮಗೆ ಅರ್ಥ ಆಗುವುದಿಲ್ಲ. ನಾನು ಅದೇ ಆಲೋಚನೆ ಮಾಡುವುದು, ಯಾಕೆ ನನ್ನನ್ನು ಇಷ್ಟು ಕಾಯಿಸಿದ್ರು? ಕಾರಣ ಇದೆ, ಇವ ಒಬ್ಬ ಬರ್ತಾನೆ, ಇವನಿಗೆ ಇದರಾಗಿ ನಾನೇ ಸಮರ್ಥ ಎನ್ನುವ ಹಾಗೆ ಬ್ರಹ್ಮದೇವರ ಕಲ್ಪನೆ ಆಗಿರಬಹುದು. ಆದ್ರಿಂದ ತಡ ಮಾಡುವುದಲ್ಲ, ಇದರಿಂದಲೇ
ವಿಕಾರವ. ಇದು ವಿಕಾರ ಅಂತ ಹೇಳಿದ್ರೆ ನಿನ್ನ ಮುಖ ಹೇಗುಂಟು ಗೊತ್ತುಂಟ? ಹೇಗೆ? ಒಳ್ಳೆ ಸಗಣಿ ಸಾರಿಸಿದ ನೆಲಕ್ಕೆ ಮಳೆ ಬಂದು ಮಾರನೇ ದಿವಸ ಆ ನೆಲವನ್ನು ನೋಡಿದ್ರೆ ಹೇಗುಂಟು? ಹಾಗೆ ಕಾಣುತ್ತದೆ ನಿನ್ನ ಮುಖ. ಎಷ್ಟೊತ್ತಿಗೆ ಮಾಡಿದ್ದಿ? ಎಷ್ಟು ಮನ್ವಂತರಾದ ಅಲ್ಲಲ್ಲಿ ಅಲ್ಲಲ್ಲಿ ಎಂತದೋ ಪ್ರಾಣಿ ನೆಕ್ಕಿದ ಹಾಗುಂಟು, ನಿನ್ನ ಉಸುಡು ಗೊತ್ತುಂಟ? ನನ್ನದು ಹಾಗಾದ್ರೂ ಉಂಟು, ನಿನ್ನನ್ನು ಕೋಣಗಳನ್ನು ಓಡಿಸುವ ಪ್ರದೇಶದ ಹಾಗಾಗಿದೆ, ಅದು ಗೊತ್ತುಂಟು. ಸರಿಯಾಗಿ ನೋಡು, ಕಂಬಳದ ಗದ್ದೆಯ ಹಾಗುಂಟ ನನ್ನ ಮುಖ? ನೀನು ಹಾಗೆ ಹೇಳು, ಕೋಣಗಳನ್ನು ಓಡಿಸುವ ನಮ್ಮ ಭೂಲೋಕದವರಿಗೆಲ್ಲ ನೀನು ಭಾಷೆ ಹೇಳಿಕೊಡುವುದು ಭಾಷೆ ಇಲ್ಲದೆ ಇದ್ದವನೇ. ಸ್ವಲ್ಪ ತೂಕದಲ್ಲಿ ಮಾತಾಡುವ ಅಂತ ನಿನ್ನನ್ನು ತೂಕದಲ್ಲಿ ಇಡಬೇಕು ಪಾಪಿ, ನೀನು ಮಾತಾಡುವುದಲ್ಲ ತೂಕ. ಎಲಾ ಎಲಾ ರಾಕ್ಷಸ, ಒಂದೊಂದು ಶಬ್ದ ಆದರೂ ಸರಿ ಮಾತಾಡ್ತೀನಿ. ರಾಕ್ಷಸ, ನಿನ್ನನ್ನು ನೋಡುವಾಗ ನಾ ಅರ್ಥವಿಸಿಕೊಂಡೆ. ಹಸಿ ಮಾಂಸ, ಬಿಸಿ ರಕ್ತ, ಹುಳಿ ಹೆಂಡ, ಕುಡಿದು ತಿಂದು ಸಂಸ್ಕಾರ ವಿಹೀನರಾಗಿ. ನಮ್ಮ ವೈದ್ಯರು ಹೇಳಿದ್ರೆ ಹಸಿ ಹಸಿಯೇ ತಿನ್ನಿ ಅಂತ. ಹೌದಾ? ಅದನ್ನೇ ತಿಂದು ಸಂಸ್ಕಾರ ವಿಹೀನದಂತೆ ವರ್ತಿಸ್ತಾ ಇದ್ದವರು ನೀವು. ಬೇಯಿಸಿದ್ರೆ ಅದರ ಸತ್ತು ಹೋಗ್ತದೆ, ಆದಷ್ಟು ನೀವು ಹಸಿ ಹಸಿಯೇ ತಿನ್ನಿ. ಇನ್ನೆಲ್ಲ ನೀನು ಆರೋಗ್ಯಕ್ಕೆ ಕೆಲವು ಒಳ್ಳೆಯದನ್ನೇ ತಿನ್ನು. ಈಗೀಗ ನೀನು ತುಂಬಾ ಎಲ್ಲ ತಿನ್ನುವುದೆಲ್ಲ ಕಡಿಮೆ ಮಾಡಿದ್ದಿ ಅಂತ ನಿನ್ನ ದೇಹ ನೋಡುವಾಗಲೇ ಅರ್ಥವಾಗುತ್ತದೆ. ನನ್ನ ದೇಹ ನೀನು ಮೊದಲು ನೋಡಿದ್ಯಾ? ನೋಡಿದ್ದು ಅಂತಲ್ಲ, ಒಂದು ರಾಕ್ಷಸನ ದೇಹ ಹೇಗಿರಬಹುದು? ಹೇಗಿರಬಹುದು? ವಿಕಾರವಾಗಿ ಬೆಟ್ಟದಷ್ಟು ಅಗಲವಾಗಿ ಇರುವುದನ್ನು ನಾ ಕಂಡಿದ್ದೇನೆ. ನೀನು ಹಾಗಲ್ಲ, ಆಕಾರ ವಿಕಾರ ವಿಕಾರವೇ ಇದು ಕೂಡ, ಆದ್ರೆ ವಿಕಾರದಲ್ಲಿ ಒಂದು ಆಕಾರ ಕಾಣಿಸ್ತಾ ಉಂಟು. ಈ ವಿಕಾರಗಳೆಲ್ಲ ಆಕಾರವನ್ನು ಹೊಂದುವುದು ಆಯಾಯ ಜಾಗಕ್ಕೆ ಬೇಕಾದದ್ದಿದ್ರೆ ಕುಟಿಲತೆ ಎನ್ನುವುದು ವಿಕಾರವಾ ಅಲ್ಲ ಆಕಾರವಾ? ನೀನು ಹೇಗೆ ಅಂತ ಕಲ್ಪಿಸಿಕೊಂಡಿದ್ದಿ? ಈಗ ನನ್ನ ಪಾಠ ನೀನು ಕೇಳಿ ನೀನು ಬೇಡ, ನಿನಗೆ ಹೇಳಿಕೊಡುವುದಿಲ್ಲ. ಹಾಗಲ್ಲ, ನಾನು ಯಾಕೆ ಕೇಳಿದ್ದು? ಯಾಕೆ? ನೀನು ಯಾವುದನ್ನು ತರ್ಕಿಸಿಕೊಂಡಿದ್ದಿ ಅದನ್ನು ನಾನು ಹೇಳುವುದಿಲ್ಲ. ನಾನು ಬೇರೆ, ನೀನು ಬೇರೆ, ನೀನು ಬೇರೆ ಬೇಡ, ಬೇರೆ. ಆ ವಿಚಾರ ಈಗ ಮಹತ್ವಪೂರ್ಣವಾದುದಲ್ಲ ಬಿಡು. ಅದು ಗೊತ್ತಿಲ್ಲದೆ ಇದ್ರೆ ನಿನಗೆ ಮಹತ್ವ ಇಲ್ಲ. ನನಗೆ ಮಹತ್ವ ಇಲ್ಲ ಅಂತಲ್ಲ, ನಿನಗೆ ಮಹತ್ವಪೂರ್ಣವಾದದ್ದಲ್ಲ. ನನ್ನ ಮಹತ್ವವನ್ನು ನೀನ್ಯಾವನೋ ಕೇಳುವುದಕ್ಕೆ, ಇಲ್ಲದಿದ್ದರೆ ಸ್ವರ್ಗಲೋಕದ ಅಧಿಕಾರವನ್ನು ಕೇಳುವುದಕ್ಕೆ ನೀನ್ಯಾವನ? ನಾನು ಹಕ್ಕಿನಿಂದ ಬಂದವ. ನೀ ಹೇಳಿದಂತಹ ಮಾತಿಗೆ ಅರ್ಥ ಎಲ್ಲಿ ಉಂಟು ಅಂತ ಕೇಳಿ. ಅದನ್ನ ಹೇಳು, ಬಲ್ಲ ಅಂತ ಹೇಳುವಾಗ ಎಲ್ಲಿ ಉಂಟು ಅಂತ ಕೇಳ್ತೀನಿ. ಅದೇ ನಿನ್ನ ಮಾತಿಗೆ ಅರ್ಥ ಎಲ್ಲಿ ಉಂಟು? ಅದು ಹಾಗ ಕೇಳಿದ್ದು ನೀನು, ಮತ್ತೆ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ದೇವೇಂದ್ರನೇ ಹೇಳಲಿಕ್ಕಿಲ್ಲ, ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಬೇಕು. ನೀನೀಗ ನನಗೆ ಅರ್ಥ ಹೇಳಿಕೊಡುದಲ್ವಾ? ನನ್ನನ್ನು ಹಾಗೆ ತೂಕಬದ್ಧವಾಗಿ ಒಂದು ಎರಡು ಅಷ್ಟೇ. ಎಂಥದ್ದು ಒಂದು ಎರಡು ಮಾತಾಡುದು? ನೀನು ಬಲ್ಲ ಕೇಳಿದ್ದಂಥದಕ್ಕೆ, ನೀನು ಬಲ್ಲ ಕೇಳಿದ್ದಂಥದಕ್ಕೆ, ನೀನು ಅದರ ಬೆನ್ನಿಗೆ ಒಂದೆರಡು ಅಂತ ಹೇಳಿದೆಯಲ್ಲ, ಇಂಥದಕ್ಕೆ ಹೇಳು. ನೀನು ಬಲ್ಲೆ ಎನ್ನುವ ಹಾಗೆ ಹೇಳಿದೆಯಲ್ಲ, ಆ ಬಲ್ಲೆ ಎನ್ನುವುದಕ್ಕೆ ಅರ್ಥ ಏನು? ಯಾಕೆ ನಾ ಬಲ್ಲೆ ನಿನ್ನನ್ನು? ಯಾವ ರೀತಿಯಾಗಿ ಬಲ್ಲೆ? ನಮ್ಮ ಜಾತಿ ಮಕ್ಕಳು ಸ್ವರ್ಗಕ್ಕೆ ಬಂದಾಗ ಅವರಿಗೆ ಮೈಗೊಟ್ಟು ಮರ ಅಂತ ಹೋರಾಟವನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವ ನೀನು ಕಾಲಿಗೆ ಬುದ್ಧಿ ಹೇಳಿ ಸಿಕ್ಕ ಸಿಕ್ಕವರಲ್ಲೆಲ್ಲ ದೂರು ಹೇಳಿ ನಮ್ಮವರನ್ನೆಲ್ಲ ಕೊಲ್ಲಿಸಿದಂತಹ ಧಮ ನೀನು ಓದದ್ದರಿಂದ ಆ ಅನ್ಯಾಯದ ಸೇಡನ್ನು ತೀರಿಸುವುದಕ್ಕೆ ಬಂದವ ಮಹೋಮಯಾವಿ ಪಾತಾಳ ಲೋಕದ ಅಧಿಕಾರಿ ಮಯಾಸುರನ ಮೊಮ್ಮಗ ತುಂದುಬಿಯ ಮಗ ತೋರಿಸುರನು Hey 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 hey
ನೀನ್ ಯಾವ ಲೆಕ್ಕವೋ ಅನಿಮ ಮಹಿಮ ಗರಿಮ ಲಕ್ಷಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಚತ್ವ ಎನ್ನುವ ಅಷ್ಟಸಿದ್ಧಿಗಳನ್ನು ಕರಗತಗೊಳಿಸಿಕೊಂಡಂತಹ ರಾಕ್ಷಸರು ಬಂದ್ರೂ ಲೆಕ್ಕಿಸದವ ಮಾಧವ. ನಾನು ಅದನ್ನೆಲ್ಲ ತಿಳಿದವ. ಹೌದಾ? ಮತ್ತೆ ಮಾಯಾವಿದ್ಯೆ ಹೆಸರು ಮಾತ್ರ ಅಲ್ಲ, ಮಾಯಾವಿದ್ಯೆಯಲ್ಲಿ ನಿಪುಣ ನಾನು. ನೀನು ಅದನ್ನು ಮೊದಲೇ ಹೇಳಬೇಕಿತ್ತು, ಇಲ್ಲದ್ರೆ ನಾನು ಹೇಳ್ತಾ ಇರಲಿಲ್ಲ. ನೀನು ಅದರಲ್ಲಿ ಕರಗತಗೊಳಿಸಿಕೊಂಡವಂತ ನನಗೆ ಎಷ್ಟು ಗೊತ್ತುಂಟು ಅಂತ ಕೇಳಿದ್ಯಾ ನೀನು? ಇಲ್ಲ, ಅದೊಂದು ನನ್ನದು. ಮತ್ತೆ ನನಗೆ ಗೊತ್ತುಂಟ ಇಲ್ವ ಅಂತ ನೀನು ಯಾಕ ಹೋಯಿಸುವುದು? ಆಯ್ತು ಆಯ್ತು, ನನಗೆ ಗೊತ್ತಿರಲಿಲ್ಲ. ಆಯ್ತು, ಇನ್ನು ಮುಂದೆ ನಿನಗೆ ಗೊತ್ತಿದ್ದನ್ನು ನಾನು ಹೇಳುವುದಿಲ್ಲ, ನಿನಗೆ ಗೊತ್ತಿದ್ದನ್ನು ನೀನು ಹೇಳು, ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ನಾನು ನನಗೆ ಗೊತ್ತಿದ್ದದ್ದನ್ನು ಹೇಳ್ತೇನೆ, ನಿನಗೆ ಗೊತ್ತಿದ್ದದ್ದನ್ನು ನಾನು ಹೇಳ್ತೇನೆ. ಆಯ್ತು, ಹಾಗಾದ್ರೆ ಹಾಗೆ ನಮ್ಮದು ಆಕ್ಷೇಪ ಇಲ್ಲ. ಸ್ವರ್ಗಲೋಕ ನನಗೇ ಬಿಟ್ಟು ಕೊಡುವುದಿದ್ರೆ ನನ್ನದನ್ನು ನೀನೇ ಮಾತಾಡು. ಸ್ವರ್ಗಲೋಕ ನಿನಗೆ ಬಿಡುವುದಿದ್ರೆ ನಾನು ಕರ್ಮಕ ಬಂದದ್ದು ಇಲ್ಲಿಗೆ. ಇಲ್ಲದಿದ್ರೆ ಒಮ್ಮೆ ಸರಿಯಾಗಿ ಯಾರೋ ನೀನೊಮ್ಮೆ ಹೋಗಿ ಬಾ ಅಂತ ಬರ್ದಾಕಿದ್ದಾರೆ ಅಂತ ಬಂದದ್ದು. ಹಾಗಲ್ಲಪ್ಪ, ಒಮ್ಮೆ ಸರಿಯಾಗಿ ಆಲೋಚನೆ ಮಾಡು. ಭಕ್ತಿಯ ಮುಖೇನ ಪಡೆದಂತಹ ಸ್ವರ್ಗಲೋಕವನ್ನು ಭಕ್ತಿಯ ಮುಖೇನ ಪಡಿಬೇಕು, ಅದಲ್ಲದಿದ್ರೆ ಯುಕ್ತಿಯ ಮುಖೇನ ಪಡಿಬೇಕು. ಅದಲ್ಲ ನನ್ನಲ್ಲಿ ಶಕ್ತಿ ಉಂಟು ಎನ್ನುವ ಹಾಗೆ ಬಂದರೆ ಇದು ಶಕ್ತಿಗೆ ಸಿಗುವಂತದ್ದಲ್ಲ. ಈ ಭಕ್ತಿ ಮತ್ತೆ ಶಕ್ತಿ ಅಂತ ಎರಡು ಹೇಳಿದೆಯಲ್ಲ. ಹೌದು, ಅದಕ್ಕೆ ಯುಕ್ತಿ ಬೇಡುವ? ಯುಕ್ತಿ ಬೇಕು. ಮತ್ತೆಂತದ್ದು? ಮತ್ತೆಂತದ್ದು? ಆದ್ರೆ ನೀನು ಹೇಳಿದ್ದಂಥದ್ದು ಭಕ್ತಿಯಿಂದ ಪಡೆಯಬೇಕಾದ ಸ್ವರ್ಗವನ್ನು ಯುಕ್ತಿಯಿಂದ ಪಡೆ. ನಿನ್ನ ತಲೆಗೆ ಕೆಲಸ ಕೊಡು. ಅಲ್ಲ, ಭಕ್ತಿಯಲ್ಲಿ ಯುಕ್ತಿ ಇಲ್ವಾ? ಭಕ್ತಿಯಲ್ಲಿ ಯುಕ್ತಿ ಉಂಟು. ಶಕ್ತಿಯಲ್ಲಿ ಯುಕ್ತಿ ಇಲ್ವಾ? ಶಕ್ತಿಯಲ್ಲೂ ಯುಕ್ತಿ ಉಂಟು. ನಿನ್ನ ಭಕ್ತಿಯಲ್ಲಿಯೂ ಯುಕ್ತಿ ಇತ್ತು. ಉಂಟು. ನನ್ನ ಶಕ್ತಿಯಲ್ಲಿ ಈಗ ಯುಕ್ತಿ ಉಂಟು. ಆದರೆ ಸರಿಯಾದ ರೀತಿಯಲ್ಲಿ ಯುಕ್ತಿಯನ್ನು ಉಪಯೋಗಿಸಿದ್ರೆ ಮಾತ್ರ ಸರಿಯಾದ ಪ್ರಸಾದ ಸಿಗುತ್ತದೆ. ಏನೀಗ ಸರಿಯಾದ ರೀತಿಯಲ್ಲ ನಮ್ದು? ಅಲ್ಲ, ಇಲ್ಲದಿದ್ರೆ ನಮಗೆ ಬಲ ಉಂಟು ಎನ್ನುವ ಕಾರಣಕ್ಕೆ ಬಂಡೆಕಲ್ಲಿಗೆ ಯಾವ ಬುದ್ಧಿವಂತನು ಕೂಡ ತನ್ನ ಶಿರವನ್ನು ಹೊಡ್ಕೊಂಡು ಬಂಡೆಕಲ್ಲಿಗೆ ಚಜ್ಜುವುದು ಅಂತ ಯಾರು ಹೇಳಿದ್ರು? ಇಲ್ಲದಿದ್ದ ದೇವೇಂದ್ರ ಅಂತ ಹೇಳಿದ್ರೆ ಎಂತದು? ನೀನು ಬಂಡೆಕಲ್ಲ, ನೀನು ಬಂಡೆಕಲ್ಲ. ಪ್ರಪಂಚಕ್ಕೆ ನಾನು ಬಂಡೆಕಲ್ಲಲ್ಲ, ಅದಕ್ಕಿಂತ ದೊಡ್ಡ ಕಲ್ಲು. ಯಾಕೆ ಅಂತ ಕೇಳ್ತೀಯ? ಕಲ್ಲು ಅಂತ ನನಗೆ ಮೊದಲೇ ಗೊತ್ತಾಗಿದೆ. ಬಣ್ಣ ನೋಡಿ ಊಹಿಸಬೇಡ, ನನ್ನ ಮನಸ್ಸು ಕಲ್ಲಾಗಿದೆ. ಎಲ್ಲಿ ಎಲ್ಲಿ? ಮೂರು ಲೋಕದ ಏಳಿಗೆಯ ಬಗ್ಗೆ. ಮೂರು ಲೋಕದ ಏಳಿಗೆಯ ಬಗ್ಗೆ ನಿನ್ನ ಮನಸ್ಸು ಕಲ್ಲಾಗಿದೆ, ಮಾಡೋದು ಬೇಡ ಅಂತ. ಹಾಗಲ್ಲ, ಮತ್ತೆ ರಾಕ್ಷಸರು ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಆ ಹೊತ್ತಿಗೆ ನೀವು ನಮ್ಮ ಸಂಬಂಧಿಕರು ಎನ್ನುವಂತಹ ಭಾವನೆ ಕಲ್ಲಾಗಿ ಹೋಗುತ್ತದೆ. ಅಲ್ಲಿಗೆ ನನಗೆ ಕ್ರೌರ್ಯ ಬರ್ತದೆ. ಒಂದು ವೇಳೆ ಕ್ರೌರ್ಯ ಬಂದು ಪುಲೀಶದಿಂದ ಒಂದೇ ಪೆಟ್ಟು ನಿನ್ನ ಶಿರಸ್ಸಿಗೆ ಹೊಡೆದೆ ಅಂತಾದ್ರೆ ತಲೆ ಕೆಳಗಾಗಿ ಪಾತಾಳಕ್ಕೆ ಬೀಳಬೇಕು. ಮೊದಲ ಅವರು ಅಲ್ಪಬಲರು ಅಂತ ಸಿಕ್ಕಿದವರೆಲ್ಲ ಹೊಡೆದೆ ಹೊಡೆಸಿದೆ ನೀನು. ಈಗ ಪ್ರಬಲ ನಾನು. ನಮಗೆ ಇಲ್ಲಿ ನಿದ್ರ ಆದೀತ. ನಾವು ಯಾರಿದ್ರು? ಭೂಲೋಕವಾಸಿಗಳು ಅಥವಾ ಪಾತಾಳ ಲೋಕವಾಸಿಗಳು. ಆದ್ದರಿಂದ ಸಾರಥಿ ಸಂದರವನ್ನು ಯಾರಲ್ಲ ಶೋಭಿಸುವ ಅಂಜನೆ
ಮಾಡಿದ. ಅದರಲ್ಲಿ ಯಾರ ಕುಳಿತ ನಾನು? ನೆಲದಲ್ಲಿಯೂ ಆಕಾಶ ಮಾರ್ಗದಲ್ಲಿಯೂ ಚಲಿಸಬಲ್ಲ ದಿವ್ಯ ಯೋಗ್ಯತೆ ಉಳ್ಳಂತಹ ರಥ ನಮ್ಮದು. ಮೇಲೆಯಿಂದ ಕೆಳಗೆ ಇಳಿಯುತ್ತಾ 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 ಬಂದಂತೆ ಏನಾಯ್ತೋ ಎಂಥದಾಯ್ತೋ ಗೊತ್ತಿಲ್ಲ. ಸಾರಥಿ ಸ್ವಲ್ಪ ಹಿಮ್ಮುಖನಾದ. ಪಾತಾಳ ಲೋಕಕ್ಕೆ ನೇರ ಇಳಿಬೇಕಾದ ನಾವು ಭೂತಳದಲ್ಲಿ ಇಳಿಯುವುದಕ್ಕೆ ಆರಂಭ ಮಾಡಿದೆವು. ಇನ್ನೂ ಅವನನ್ನು ದಿಕ್ಕು ತಪ್ಪಿಸುವುದು ಬೇಡ, ಎಲ್ಲಿಯಾದರೂ ಸುರಕ್ಷಿತವಾಗಿ ಇಳಿಯಲಿ ಆಲೋಚನೆ ಮಾಡಿದ್ರೆ ಒಂದು ನೆಲದಲ್ಲಿ ತಂದು ನಿಲ್ಲಿಸಿದ. ಯಾವ ನೆಲ? ವೃಕ್ಷರಾಜಿಗಳಿಂದ ತುಂಬಿರುವಂತಹ ಪ್ರದೇಶ. ಭೂಸಂಚಾರವನ್ನು ಮಾಡಿದ ನೆನಪಿನಲ್ಲಿ ಹೇಳುವುದಿದ್ರೆ ಇದು ಕಿಷ್ಕಿಂದೆ ಅಂತ ಅರ್ಥ ಆಗ್ತದೆ. ವೃಕ್ಷರಜಸ್ಸದವಳಿಕೆಯ ಕ್ಷೇತ್ರ. ಹೌದೌದೌದೌದು, ಇಲ್ಲೆಲ್ಲ ಭಂಗಗಳೇ ಇರುವುದು. ಬಹಳ ಚಂದದ ಭೂಮಿ, ತಂಪು ತಂಪಾದ ಗಾಳಿ. ಒಮ್ಮೆ ಒಂದು ಮೈಮನವನ್ನು ತಂಪು ಮಾಡಿಕೊಳ್ಳುವುದಕ್ಕೆ ಬೇಕು ಬೇಕು ಅಂತಲ್ಲ ಇಳಿದಿದ್ದೇವೆ ನಾವು. ಸ್ವಲ್ಪ ಸುತ್ತಿ ಸಾರಥಿ ಚೇತರಿಸಿಕೊಂಡ ಮೇಲೆ ಪಾತಾಳ ಹೋಗುವುದು ಅಂತ ತೀರ್ಮಾನಿಸಿದ್ದೇನೆ. ನೋಡೋಣ. ಇಂತಹ ಸೌಂದರ್ಯ, ಬ್ರಹ್ಮರಸಿಯಾದಂತಹ ಶಾರದೆಯೂ ಸಾಲದು, ನಾರಾಯಣನ ರಸಿಯಾದಂತಹ ಸಿರಿಯೂ ಸಾಲದು, ಶಂಕರನ ರಸಿಯಾದಂತಹ
ಪಾರ್ವತಿಯೂ ಸಾಲದು ವಾಣಿಯಲ್ಲ ಸಿರಿಯಲ್ಲ ಪಾರ್ವತಿಯಲ್ಲ ಅಂತಾದ್ರೆ ಇಂತಹ ಚೆಲ್ಲುವಿಕೆಯ ಪುತ್ತಳಿ ಇಂತಹ ಮೋಹನದ ಗಣಿ ಇವಳು ಯಾರಿರಬಹುದು? ಸರ್ವಾಂಗ ಸುಂದರಿ, ಕೇವಲ ಒಂದು ಭಾಗವನ್ನು ನೋಡಿ ಮಾತ್ರ ಸೌಂದರ್ಯವನ್ನು ಅಳೆಯುವುದಲ್ಲ, ತಲೆಯಿಂದ ಮುಡಿಯವರೆಗೂ ಮುಡಿಯಿಂದ ಅಡಿಯವರೆಗೂ ಎಲ್ಲ ನೋಡಿದ್ರೆ ಆಯಗಟ್ಟಾಗಿ ಒಂದು ರೀತಿಯದ್ದಾದಂತಹ ಬ್ರಹ್ಮನ ವಿನೂತನವಾದಂತಹ ಸೃಷ್ಟಿಯನ್ನು ತೋರಿಸುವುದಕ್ಕಾಗಿ ಒಂದು ಸ್ಪರ್ಧಾತ್ಮಕವಾದಂತಹ ಮನೋಭೂಮಿಕೆಯೇ ಏರ್ಪಟ್ಟು ಹೇಗೆ ಕೈತಳಕ ಲೋಕ ನೋಡಿ ಬೆರಗಾಗಲಿ ಅಂತ ಹೇಳಿ ಕಳುಹಿಸಿಕೊಟ್ಟಿದ್ದಾನೋ ಏನೋ ಅಂತಹ ಸೌಂದರ್ಯ. ಒತ್ತುವಲ್ಲಿ ಒತ್ತಿ, ಮೆತ್ತುವಲ್ಲಿ ಮೆತ್ತಿ, ಕೆತ್ತುವಲ್ಲಿ ಕೆತ್ತಿ, ಹೆಚ್ಚು ಉದ್ದವೂ ಇಲ್ಲ, ತುಂಬಾ ಗಿಡ್ಡವೂ ಅಲ್ಲ, ತೋರವೂ ಅಲ್ಲ, ಸಪುರವೂ ಅಲ್ಲ, ಅಲ್ಲಿಂದಲ್ಲಿಗೆ ಹೇಳಿ ಮಾಡಿಸಿದ ದೇಹ. ಇವಳನ್ನು ಮಾತಾಡಿಸಬೇಕು ಅಂತ ಮೂಗಿನವರೆಗೆ ಮನಸ್ಸು. ನಿಮಗೆ ಪರಿಚಯ, ಹೇಗೆ ಕರೀಲಿ, ಏನು ಅಂತ ಕರೀಲಿ, ಎಂತದ್ದೇ ಇರಲಿ, ಇದು ಓಯ್ ನಿನ್ನಲ್ಲೇ ಯಾರೇ ನೀವು, ಯಾರು ನೀವು? ಯಥಾರ್ಥ ಹೇಳ, ಏನು ನನ್ನ ಜೀವವೇ ಹೋಗ್ತದೋ ಅಂತ ಆಗ್ತದೆ.
ಅಷ್ಟು ತೊಂದರೆಗೀಡಾಗಿದ್ದೇನೆ ನಾನು. ಮನ್ಮಥನ ಬಾಧೆ ಹಾಗೆಲ್ಲ ಆಗುತ್ತದೆ. ಆದದ್ದರಿಂದ ನೀನೇನು ಹುಡುಕಬೇಕು ಅಂತ ಇಲ್ಲ, ನಿನ್ನಲ್ಲೇ ಇದ್ದದ್ದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ನಮಗೆ ಒದಗಿಸಿದರೆ ಸಾಕು. ಹೌದಾ? ನಮ್ಮ ಪ್ರಾಣ ಉಳಿಯುವ ಜೊತೆಯಲ್ಲಿ ನಿನಗೂ ಸ್ವಲ್ಪ ಉಪಕಾರ ಆದೀತು. ದಾನದಲ್ಲಿ ದೊಡ್ಡ ದಾನ ಯಾವುದು ಅಂತ ನಮ್ಮ ಗುರುಗಳಲ್ಲಿ ಕೇಳು, ಎಲ್ಲ ಹೇಳ್ತಿದ್ರು ಮೈದಾನ ಅಂತ. ಆದದ್ದರಿಂದ ಒಂದು ಸ್ವಲ್ಪ ನನ್ನ ಕಾಮತೃಷೆಗೆ ನೀ ಒದಗಿ ಬಂದೆ ಅಂತಾದ್ರೆ ನನ್ನ ಬದುಕು ಉಳಿಯಿತು. ಎಷ್ಟು ಮಾತಾಡ್ತೀನಿ. ಪ್ರಪಂಚದಲ್ಲಿ ಹುಚ್ಚರು ಯಾರಲ್ಲ. ನಿನ್ನ ಅಪ್ಪನಿಗೆ ಹುಚ್ಚಿಲ್ಲದೆ ಇರ್ತಿದ್ರೆ ನೀನು ಹುಟ್ಟುತ್ತಿದ್ದೀಯ. ಹಾಗೆ ನಿನ್ನ ಅಮ್ಮನ ಹುಚ್ಚು ನಿನ್ನ ಅಪ್ಪನಿಗೆ. ಹುಚ್ಚು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ಅಲ್ಲಿಗೆ ಸೀಮಿತ ಇರಬೇಕು. ಕಂಡ ಕಣ್ಣಿ ಹೋದ ಹೋದಲ್ಲೆಲ್ಲ ಹುಚ್ಚನ್ನು ತೋರಿಸುವುದಲ್ಲ. ಮತ್ತೆ ಹುಚ್ಚು ಇಲ್ಲೇ ಉಂಟು. ನಿನಗೆ ಹುಚ್ಚಿದ್ರೆ ನೀನು ಹೆಂಡತಿಯಲ್ಲಿ ತೋರಿಸಿಕೋ, ಇನ್ನೊಬ್ಬನ ಹೆಂಡತಿಯಲ್ಲಿ ಹೋಗಿ ತೋರಿಸುವುದಲ್ಲ. ನನಗೆ ಮದುವೆ ಆಗಲಿಲ್ಲ. ಹಾಗಾದ್ರೆ ಉತ್ತಮ ಒಂದು ಸುಂದರವಾದ ಹುಡುಗಿಯನ್ನು ನೋಡಿ, ನಿನಗೆ ಬೇಕಾದ ಹುಡುಗಿಯನ್ನು ನೋಡಿ ಮದುವೆ ಆಗುವುದಪ್ಪ. ಈಗ ನೀನು ಹೇಳಿದೆಯಲ್ಲ ಮದುವೆ ಆಗುವಂತ. ಹಾ, ನಾಳೆ ಹೋಗಿ ಮದುವೆ ಆಗ್ತೇನೆ. ಇವತ್ತೊಂದು ಸುಧಾರಿಸು. ಎಂತದ್ದು? ಅಲ್ಲ, ನಾಳೆ ಹೋಗಿ ಮದುವೆ ಆಗ್ತದೆ. ಇವತ್ತೊಂದು ನೀನು ಮನುಮತನ ಭಾನವನ್ನು ಸುಧಾರಿಸಿಕೊ, ನಾಳೆ ಹೋಗಿ ಮದುವೆ ಆಗು. ಅಲ್ಲ, ನೀನೇ ಆಗುದಿಲ್ಲ. ಈಗ ಮದುವೆ ಸಿಕ್ಕ ಸಿಕ್ಕವರಿಗೆ ಸಿಗುವುದಕ್ಕಿರುವವಳಲ್ಲ ನಾನು. ಏನು ಏನು ಅಂತ ಭಾವಿಸಿಕೊಂಡಿದ್ದೆ? ಏನು ನನಗೆ ಮದುವೆ ಆಗಿದ್ದೆ. ಹಾ, ಮದುವೆ ಆದಂತಹ ಹೆಣ್ಣೊಬ್ಬಳನ್ನು ನಿಭಾಯಿಸುವುದೇನು? ನನ್ನನ್ನು ಕಂಡು ನೀನು ಹಾಗಿದ್ದಿ ಹೀಗಿದ್ದಿ ಹೊಗಳುವುದಕ್ಕೆ ಮುಂದಾಗದಿದ್ದರೆ ಪಾಪಿ. ನಿನಗೆ ಇದೇ ಕೆಲಸವ? ಕಂಡ ಕಂಡ ಹೆಣ್ಣು ಮಕ್ಕಳನ್ನು ನೋಡುವುದು, ಹೊಗಳುವುದು, ಅವರ ದೇಹ ಸುಖಭೋಚನವಾಗಿ ಅನುಭವಿಸಿಕೊಳ್ಳುವುದಕ್ಕೆ ಮುಂದಾಗುವುದು. ನೀನು ಯಾರು? ಜನ ಯಾರು ನಿನಗೆ? ಅಲ್ಲ, ಯಾರು? ನನ್ನ ಹೆಸರು ಅಂಜನೆ ಎನ್ನುವ ಹಾಗೆ. ಹೌದು ಹೌದು, ನೀನು ಕಿಷ್ಕಿಂದೆ ಅವಳೆ. ಹಾ, ಇಲ್ಲಿ ಅವಳೆ ಉಂಜನೆ. ಹಾ, ನೀ ನನ್ನ ಗಂಡ ಅಲ್ಲಿ ಮಲಗಿದ್ದಾನೆ. ವನವಿಹಾರಕ್ಕೆಲ್ಲ ಬರುವವರು ನಾವು. ನಮಗೆ ಮನಸ್ಸಿಗೆ ಬೇಸರವಾದಾಗ ತಿರುಗಾಡುವುದಕ್ಕಾಗಿ ಬರುವ ವನವಿದು. ನೀನು ಅಂಜನೆ. ಹೌದು, ನಿನ್ನ ಸಂಗತಿ ನನಗೆ ಗೊತ್ತಿಲ್ಲ. ಎಂತದ್ದು?
ಯಾರಿದ್ರೇನು ಏನು ನಮಗೆ ಕತೆ ಗೊತ್ತಿಲ್ಲ ಅಂತ ಆಲೋಚನೆ ಮಾಡಿ ಏನು ಗೊತ್ತುಂಟು ಕೇಳಿ ಬರಲೆ ಏನು ನೀನೊಂದು ಮದುವಿನ ತಾಯಿಯ ಹೌದು ಆ ಮಗುವಿಗೆ ಅಪ್ಪ ಯಾರು ಅಪ್ಪ ಅವ್ರಿ ನಿಜವಾಗಿಯೋ ಯಾಕೆ ಸುಳ್ಳು ಹೇಳ್ಬೇಡ ನಿನಗೆಂತದಕ್ಕೆ ಅನುಮಾನ ಅದು ದೇವರ ಅನುಗ್ರಹಿಸಿದ್ದು ನನ್ನ ಹೌದು ಆಗ ಇವ ಇರ್ಲಿಲ್ವಾ ಯಾಕೆ ಗಂಡ ಇದ್ರು ಲೆಕ್ಕವರ್ತಿಗೆ ಮಾತ್ರವ ದೇವರ ಅನುಗ್ರಹ ಗಂಡ ಇದ್ರೆ ಏನಾಯ್ತು ವಾಯುದೇವ ದೇವತೆಗಳಲ್ಲಿ ಒಬ್ಬ ಹೌದು ಇವ ಇರುವಾಗಲೇ ನಿನ್ನನ್ನು ಕೂಡಿ ಒಬ್ಬ ಆತ ಮಗನನ್ನು ಪಡೆದವ ಆಗ ಎಲ್ಲಿ ಹೋಗಿತ್ತು ನಿನ್ನ ಗಂಡದ ಶೌರ್ಯ ಯಾಕೆ ಒಂದು ಮಗು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಆಗುದಿಲ್ಲ ಅಂತ ಹೇಳಿದ್ದಾರೆ ನಿಮ್ಗೆ ಯಾರಾದ್ರೂ ಹೇಳಿದ್ದ ಅಲ್ಲ ನಮಗೆ ನಿಮ್ಮ ಕತೆ ಗೊತ್ತುಂಟು ಅಲ್ಲ ದೇವರ ಅನುಗ್ರಹವ ಅದನ್ನು ಯಾರು ಕೇಳುವುದಕ್ಕಿದ್ದಾರೆ ನಾನು ಒಬ್ಬ ದೇವರೇ ಆಯ್ತು ನಿನಗೆ ಯಾರು ಹೇಳ್ತೇವೆ ಸರಸದಿಂದ ಸಮರ ಕ್ರೀಡೆಯಲ್ಲಿ ನನಗೆ ಸಹವರ್ತಿಯಾಗಿ ನನ್ನ ಮನಸ್ಸನ್ನು ತಣಿಸಿದೆ ತಣಿಸಿದೆ ಇಲ್ಲದಿದ್ರೆ ಇಲ್ಲದಿದ್ರೆ ನನಗೆ ಮತ್ತೆ ಕೋಪ ಬರ್ತದೆ ಮುಚ್ಚ ಬಾಯಿ ದೇವರ ಅನುಗ್ರಹ ವಾಯುದೇವರ ಅನುಗ್ರಹದಿಂದಲೇ ಹುಟ್ಟಿಕೊಂಡಂತಹ ಮಗು ಅದು ಹೌದಪ್ಪ ಕದ್ದುಕೊಳ್ಳುವುದಕ್ಕೆ ಕೂಡಿದವನಿಗೆ ಅಥವಾ ಒಮ್ಮೆ ಕದ್ದುಕೊಂಡಾದ ಮೇಲೆ ಅದನ್ನು ಸತ್ಯ ಮಾಡುವುದಕ್ಕೆ ನೂರಾರು ಸಾವಿರ ಆರು ಸುಳ್ಳು ಹೇಳಬೇಕಾಗ್ತದೆ ಹೌದಾ ಎಂಥದ್ದೋ ಏನೋ ಆಗಿ ಹೊಟ್ಟೆ ಬಂದಿದೆ ಅದು ದೇವರ ಅನುಗ್ರಹ ಹೌದಪ್ಪ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅದು ದೇವರ ಅನುಗ್ರಹ ಎನ್ನುವ ಈಗಲೂ ಒಪ್ತಾರೆ ನನ್ನನ್ನು ಸೇರು ಸಾಧ್ಯವೇ ಇಲ್ಲ ಕಾಮಾತ್ರ ಅವ ಈಗ ಮಲಗಿದ್ದ ಹೌದು ನಿನ್ನನ್ನು ಈ ಗುಡ್ಡೆಯಲ್ಲಿ ಬಿಟ್ಟು ಇದ್ದದ್ದು ಒಟ್ಟಿಗೆ ಬಂದದ್ದು ಕರ್ಮಕ್ಕೆ ಬಂದದ್ದು ನಾವು ಜೊತೆಯಾಗಿ ಬಂದದ್ದು ವಿಹರಿಸಿ ಅವರಿಗೆ ಸ್ವಲ್ಪ ಆಯಾಸ ನೋಡಿದ್ರೆ ಗೊತ್ತಾಗ್ತದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ನಿರ್ವೀರ್ಯ ಏಯ್ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ ಓ ಅವ ಗಂಡ ಹೌದು ಹೆಂಡ ಹೆಂಡತಿ ಆದವಳಿಗೆ ಗಂಡ ಹೇಗಿದ್ರು ಅವನೇ ಅವನೇ ಗಂಡ ಅವನೇ ದೇವರು ಅವ ಹೇಗೋ ಇದ್ರೆ ನಿನಗೆ ನನ್ನ ಗಂಡ ಸಿಕ್ಕ ಸಿಕ್ಕ ಹೋಗುವಳು ಎನ್ನುವ ಹಾಗೆ ಭಾವಿಸಿಕೊಂಡು ನೀನು ಬೇಕು ನನಗೆ ಇದೇ ರೀತಿಯಾಗಿ ಮಾತಾಡಿದ್ರೆ ನಾನೇನು ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿಕೊಳ್ಬೇಕು ನನಗೆ ಇಬ್ಬರು ಅಣ್ಣಂದಿರುತ್ತಾರೆ ವಾಲಿ ಸುಗ್ರೀವರು ಎನ್ನುವ ಹಾಗೆ ಒಂದು ವೇಳೆ ವಿಷಯ ಗೊತ್ತಾದ್ರೆ ನಿನ್ನ ತಲೆ ಹೋಗಿತ್ತು ನನ್ನ ಬೇಕು ಬೇಡವನ್ನು ಹೇಗೆ ಶಮನಪಡಿಸಿಕೊಳ್ಬೇಕು ಅಂತ ಅದರ ಗೊತ್ತು ಹತ್ತಿರ ಬರಬೇಡ ಹೋಗುತ್ತೀಯ ನೀನು ಬರ್ತೀಯ ದಮ್ಮಯ್ಯ ಸುಮ್ಮನೆ ಹೋಗಿ ನಾನು ಹತ್ತಿರ ಬರುವುದಿಲ್ಲ ನೀ ಬಾ ಎರಡು ಎರಡು ಒಂದೇ ಅಲ್ಲ ನೀ ಬಾ ಬರುವುದಿಲ್ಲ ನಾನು ಬರುವುದಿಲ್ಲ ದಮ್ಮಯ್ಯಲ್ಲಿಂದ ಹೋಗ್ರಿ ಬರಬೇಡ Thank you.
ಕಾರಣಕ್ಕಾಗಿ ಅವಳ ಮಾನ ತೆಗೆಯುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಮರ್ಯಾದೆಯಾಗಿ ಹೇಳ್ತೇನೆ, ಅವಳ ತಳ್ಳಿಯನ್ನು ಬಿಟ್ಟು ಹೋಗುತ್ತೀಯ ತಲೆ. ನನ್ನ ಕೈಗೆ ಸಿಕ್ಕಿದ ನಾರಿಯ ಮುಂದಲೆಯನ್ನು ಬಿಡಿಸಿದವ ನೀನು. ನಾನಿರುವಾಗ ನಿನಗೆ ಈ ಜನ್ಮದಲ್ಲಿ ಸಿಕ್ಕಲಿಕ್ಕೆ ಬಿಡುವುದಿಲ್ಲ. ಯಾರ ನೀನು? ತಲೆ ಕೆಟ್ಟವನೇ, ನಿನ್ನಷ್ಟು ಅರಸಿಕನೇ, ರಸ ಇಲ್ಲದೆ ಇದ್ದವನೇ. ಎಂಥ ಸನ್ನಿವೇಶವಾದ ಇಂತಹ ಒಂದು ವಿಷಯಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರಿಗೆ ರೌರವ ನರಕ ಅಂತ ಲೆಕ್ಕ. ಗೊತ್ತುಂಟ ನಿನಗೆ? ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೆ ಕಲಿ. ನೀನು ಅವಳ ಕೈ ಹಿಡಿದು ಯಾವ ಸನ್ನಿವೇಶ? ಎಂಥದ್ದು ಇದು? ಯಾವ ಸನ್ನಿವೇಶ? ಯಾವ ಸನ್ನಿವೇಶ? ಯಾವ ಸನ್ನಿವೇಶ? ಯಾವ ಸನ್ನಿವೇಶ? ಅವಳನ್ನು ನಾನು ಬಲತ್ಕರಿಸುತ್ತಿರುವ ಅದು ಸನ್ನಿವೇಶ. ಹೌದು, ಅದು ನಿನಗೆ ಒಳ್ಳೇದು? ಅವಳು ಹೆಣ್ಣು, ನಾನು ಗಂಡು. ಅಂದ್ರೆ ಸಿಕ್ಕಿದ ಹೆಣ್ಮಕ್ಕಳನ್ನೆಲ್ಲ ಬಲತ್ಕಾರ ಮಾಡುವುದೇ ಕೆಲಸವನ್ನು? ಅಯ್ಯೋ, ಈ ಹೆಣ್ಮಕ್ಕಳು ಎಲ್ಲಿ ಯಾವಾಗಲೂ ಸ್ವಂತ ಗಂಡನೇ ಹೇಳಿದ್ರು ಬೇಡ ಅಂತ ಹೇಳುವ ಸ್ವಭಾವ ಅದು. ಹಾಗೆ ನಾಚಿಕೆ ಎನ್ನುವ ಕೋಟೆಯ ಒಳಗೆ ಇರುವುದು, ಸ್ವಲ್ಪ ಮತ್ತೆ ಒತ್ತಾಯ ಮಾಡಿದ್ರೆ ಮತ್ತೆ ಅಲ್ವಾ? ಅಂದ್ರೆ ನೀನು ನಾಚಿಕೆ ಬಿಟ್ಟವ? ಹಾಗಲ್ವೋ, ನಾಚಿಕೆಯ ಕೋಟೆಯ ಒಳಗಿರುವವರನ್ನು ಸ್ವಲ್ಪ ಹೊರಗೆ ತೆಗೆಯುವುದು. ಅವಳು ನೋಡಿ ಈಗ ಮುದ್ದೆ ಆಗಿ ನಿಂತಿದ್ದಾಳೆ, ಇಷ್ಟಕ್ಕೂ ನೀನ್ಯಾರು? ಅವಳು ಸುಮಾರು ವಿಳಾಸ ಹೇಳಿದ್ದಾಳೆ, ಅದರಲ್ಲಿ ನೀನ್ಯಾರು? ಅವಳಿಗೆ ನೀನೇನು? ನಿನಗೂ ಅವಳಿಗೂ ಸಂಬಂಧ ಏನು ಹೇಳು? ಕಾಲಿಡಿ. ಅವಳ ಒಪ್ಪಿಗೆ ಬೇಕು, ಅಪ್ಪಣೆ ಬೇಕು. ಅಂತದ್ರಲ್ಲಿ ಅವಳು ನಿನಗೆ ಏನಾಗಬೇಕು? ಅವಳು ಪರನಾರಿ, ಒಬ್ಬಳಕ್ಕೆ ಪರನಾರಿಯರ ಮಾನ ಹೋಗುವ ಸಂದರ್ಭದಲ್ಲಿ ಅವಳ ಮಾನ ಉಳಿಸುವುದಕ್ಕೆ ಯಾರು ಬೇಕಾದರೂ ಬರಬಹುದು. ಹಾಗಂತ ಮೂರನೆಯೋ ಅಂತ ಭಾವಿಸಬೇಡ. ಅವಳ ಗಂಡ ಕೇಸರಿ ನಾಮಕ ವಾನರ ನಾನು. ನೀನು ಕೇಸರ ಅಂದ್ರೆ ನೀನೇ? ಕೇಸರಲ್ಲ, ಕೇಸರಿ. ಕೇಸರಿ? ಹೌದು, ಕೇಸರಿ. ಏರಿ ಅರಿ. ನಿನ್ನನ್ನು ಮಲಗಿಸಿ ನಿನ್ನ ಕಣ್ಣೆದುರಿ ಅವಳನ್ನು ನಾನು ಕೊಂಡು ಹೋಗದೆ ಇದ್ರೆ ನಾನು ಬಡಿ ಭಯ ಭಂಗಿ ಭಾಗದೇ
ಸತ್ತರೆ ನಿನಗೆ ಸೂತಕ ಉಂಟ ನೀನು ನೀನೆಂತ ಮಾಡುದು ಅಂತ. ನಮ್ಮ ಜಾತಿ ಸ್ವಭಾವ, ನೀನು ಅಟ್ಟಹಾಸ ಕೊಡುದಿಲ್ವೋ? ನಿನ್ನದು ಊಟ ಮಾಡುವಾಗ ಒಂದು ಅಟ್ಟಹಾಸ, ಹೊರಡುವಾಗ ಒಂದು ಅಟ್ಟಹಾಸ, ನಿದ್ದೆಯಿಂದ ಏಳುವಾಗ ಒಂದು ಅಟ್ಟಹಾಸ, ಹಾಗೆಯೇ ಒಬ್ಬೊಬ್ಬರಿಗೆ ಒಂದೊಂದು ಕ್ರಮ ಅಂತ. ನಿನಗೆ ಕ್ರಮ ಇದಲ್ವಾ? ನಮ್ಮ ಮಂಗಗಳ ಕ್ರಮ ಹೀಗೆ ಹುಯ್ಯೋ. ಅದು ಹೇಗೆ ಗೊತ್ತಾ? ಅಲ್ಲ, ಅಣ್ಣ ಒಂದು ಕಡೆಯಲ್ಲಿದ್ರೆ ನಾನು ಕರೆಯುವುದು ಅವನನ್ನು ಹುಯ್ಯೋ ಹುಯ್ ಅಂತ, ಅವಲ್ಲಿಂದ್ರೆ ಓಯ್ 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 ಬಂದೆ ಬಂದೆ ಅಂತ. ಹೌದೇನೋ? ಅದನ್ನು ಭಾಷಾಂತರ ಮಾಡುವಾಗ ಬಂದೇ ಬಂದೆ ಅಂತ. ಒಟ್ಟ ಎದೆಗೆ ಮೆಟ್ಟಿಯನು ಯಾರು? ಎಲ್ಲ ಬಿಟ್ಟವ ಊರಿಗೆ ಎದೆಗೆ ಬಿಟ್ಟುವುದು ಯಾವುದರಲ್ಲಿ? ಕಾಲಲ್ಲಿ. ನಿನ್ನ ಕಾಲದನ್ನ ಎದೆಗೆ ಬರುವಾಗ ನನ್ನ ಕಾಲು ಏನಾಗಿದೆ? ನನ್ನ ಎದೆಗೆ ಬರುವುದಕ್ಕಿಂತ ಮೊದಲು ನನ್ನ ಕಾಲು ನಿನ್ನ ಯಾವ ಜಾಗಕ್ಕೆ ಬಿದ್ದೀತು ಅಂತ ಗೊತ್ತುಂಟ? ಸಹಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಎಲ್ಲ ಬಿಟ್ಟವ ಅಲ್ಲ, ಎಲ್ಲ ಬಿಟ್ಟವ ಊರಿಗೆ ದೊಡ್ಡವ ಅಂತ ಒಂದು ಮಾತುಂಟು. ನೀನು ಎಲ್ಲವನ್ನು ಬಿಟ್ಟವ, ಮಾನ ಮರ್ಯಾದೆ ಏನು ಅನ್ನೋದು ಗೊತ್ತಿಲ್ಲ. ಹೌದೇನೋ? ಏನ್ ಮಾಡಿದ್ದವನು? ಅಮೃತವು ವಿಷ, ಕಾಮದ ಪಿತ್ತ ನಿನ್ನ ತಲೆಗೆ ಅಡರಿದೆ. ನಿನ್ ಗೊತ್ತಾಗಿದೆ ನನಗೆ ಕಾಮ ಅಂತ. ಗೊತ್ತಾದ್ರೆ ಮತ್ತೆ ನಾನೀಗ ಬರ್ತೇನಾ? ಅಲ್ಲ, ಗೊತ್ತಾಗಿದೆ ನಿನಗೆ ನನಗೆ ಕಾಮ ಅಂತ. ಅತಿಯಾಗಿದೆ ಅಂತ ಅದ್ರಾಗ ಅತಿ ಆಗ್ಬಾರ್ದು, ಒಂದು ಕ್ರಮದಲ್ಲಿ ಇರ್ಬೇಕು. ಕ್ರಮದಲ್ಲಿ ಇರುವ. ಹೌದಾ? ಅವಳು ನಿನಗೆ ನಿನ್ನ ಜಾತಿ ಸ್ವಭಾವವನ್ನು ತೋರಿಸಿಬಿಟ್ಟೆ ಅಲ್ಲ ಮೂಢ. ದಾರಿಯಲ್ಲಿ ಹೋಗುತ್ತಿರುವಂತ ಹೆಣ್ಣೋರ್ವಳು ರಕ್ಷಣೆ ಮಾಡಬೇಕಾದ ರಾಜ್ಯ ಕರ್ತವ್ಯ. ಅದನ್ನು ಬಿಟ್ಟು ಅವಳ ಸೆರಗಿಗೆ ಕೈ ಇಕ್ಕುವುದಕ್ಕೆ ಮುಂದಾಗಿದ್ಯಲ್ಲ. ಈಗ ಬಂದವ ಅವಳ ಅಣ್ಣ ಸುಗ್ರೀವ. ಹಾಗೆಯೇ ನಮ್ಮ ವಾಲಿ ಸುಗ್ರೀವರ ಸ್ವಭಾವ. ನಾವು ಯಾರಾದರೂ ಒಳ್ಳೆಯದನ್ನು ಮಾಡಿದ್ರೆ ಅವರಿಗೆ ಸಹಕಾರಿಗಳಾಗ್ತೇವೆ. ಬದಲಾಗಿ ಒಬ್ಬ ದುರ್ನೀತಿವಂತನಾಗಿ ಬಂತ ಎಂದಾದ್ರೆ ಅವನ ಎದೆಯನ್ನು ಸೀಳುವಂತಹ ಸಾಮರ್ಥ್ಯ ನಮ್ಮಲ್ಲಿ. ಮತ್ತೂ ಒಂದು ಕೇಳುತ್ತೀಯ, ನೀನು ಇಲ್ಲಿಂದ ಓಡಿ ಹೋಗಬೇಕು. ನನ್ನ ಅಣ್ಣನ ವಿಚಾರ ನಿನಗೆ ಗೊತ್ತಿಲ್ಲ, ಬಹುಶಃ ಆ ತಂಗಿ ನಿನಗೆ ಹೇಳಲಿಕ್ಕಿಲ್ಲ, ಯಾಕಂದ್ರೆ ಅವಕಾಶ ಇರಲಿಲ್ಲ. ಏನು ಅಣ್ಣ ಬರ್ಬೇಕು ಅಂತಾದ್ರೆ? ಅವ ಬರ್ಬೇಕು ಅಂತಾದ್ರೆ ನಾನು ಇಲ್ಲಿಂದಲೇ ಒಂದು ಹುಳಿ ಮಾಡಿದ್ರೆ ಅವ ಯಾಕೆ ಅವನ ಜಾಗದಲ್ಲಿ ನಾನಿದ್ದೇನೆ? ಮತ್ತೆ ಅವ ಯಾಕೆ ಬರುದು? ನಾನಿದ್ದೇನಲ್ಲ, ಅವ ಬರುವಲ್ಲಿಗೆ ಮಾತ್ರ ಬರುದು. ನಿನ್ನ ಮುಂದೆ ಅವ ಬರ್ಲಿಕ್ಕಿಲ್ಲ. ಎಂತದಿಲ್ಲ, ನಿನ್ನ ಅಣ್ಣನ ಬಗ್ಗೆ ಹೇಳಿದ ಮೇಲೆ ನಾನು ಅವನನ್ನು ನೋಡದೆ ಹೋದ್ರೆ ನನಗೆ ಯಾವಾಗ ಅವ ಸಿಗ್ತಾನೆ ಅಂತ ನೋಡ್ಬೇಕು. ಹೌದು, ನೋಡ್ಬೇಕಿದ್ರೆ ಒಂದು ಉಪಾಯ ಉಂಟು. ಹೇಗೆ? ನನ್ನ ಕಾಲಿಗೆ ಬೀಳು, ಆಗ ಬಿದ್ದಾಗ ಕರಿತೇನೆ ಅವನನ್ನು. ನಾವು ಹೀಗೆ ಮಾಡು. ಹೇಗೆ? ನಿನ್ನನ್ನು ಕಾಲು ಹಿಡಿದು ಬೀಳಿಸ್ತೆ. ಯಾರು ಹಿಡಿಯುವುದ? ನಾನು. ಅದು ನಿನ್ನಿಂದ ಕಾಲು ಹಿಡಿಯುವುದಲ್ಲ, ನಮ್ಮದು ಕಪಿ ಸಮೋಹ ಉಂಟು. ಕಾಲು ಹಿಡಿದು ನನಗೆ ಬಡಿ.
ಮಕರಂದ ಹೀರುತ್ತಾ ಸಾಗುತ್ತಿರುವಂತಹ ಭ್ರಮರ ಒಂದು ಎಲ್ಲಿಯಾದರೂ ವಿಷಭರಿತವಾದಂತಹ ಕಮಲವನ್ನು ಸೇರಿದ್ರೆ ವಿಷ ಸಹಿತವಾದಂತಹ ಮಕರಂದವನ್ನು ಹೀರಿ ಅಸುನಿಗೂ ಬೇಕಾದೀತು. ಅವಳು ಕಮಲದ ಹಾಗೆ ಇದ್ದಾಳೆ, ಅವಳ ಜೊತೆಗಿದ್ದೇವೆ ನಾವು. ಅವಳನ್ನು ಎಲ್ಲಿಯಾದರೂ ಕಾಮದ ದೃಷ್ಟಿಯಿಂದ ಬಯಸಿದಂತಾದ್ರೆ ನಾನು ವಿಷ ಮಕರಂದವನ್ನು ಹೀರುತ್ತಾ ಹೀರುತ್ತಾ ಅಭ್ಯಾಸ ಬಲದಿಂದ ದುಂಬಿಯೊಂದು ವಿಷ ಹೂವಿನ ಮೇಲೆ ಎರಗಿತು ಅಂತಾದ್ರೆ ದುಂಬಿ ಸಾಯ್ತದೆ ಅಂತ. ಹಾಗೆಲ್ಲ ಸಾಯುವ ದುಂಬಿ ಅಲ್ವಾ ಇದು? ಮತ್ತೆ ನಾನು ವಜ್ರ ದುಂಬಿ ಅಂತ ತಿಳಿ. ಓಹ್, ನಮಗೆ ವಿಷ ದುಂಬಿ. ಯಾರಾದರೂ ಕೊಲ್ಲಿಸುವುದಕ್ಕಿಲ್ಲ, ಕೊಲ್ಲುವುದಕ್ಕೂ ಇಲ್ಲ. ಒಂದು ವೇಳೆ ಅವಳಿದ್ದಾಳಲ್ಲ ಹುಡುಗಿ, ಅವಳು ವಿಷಕಮಲವೇ ಹೌದು ಅಂತ ಇದ್ರೆ ವಿಷವನ್ನು ಹೀರಿದ್ರೂ ಸಾವನ್ನು ಅಂತಕೊಳ್ಳದೇ ಇರುವಂತಹ ವಜ್ರ ದುಂಬಿ ನಾನು. ಒಂದು ವೇಳೆ ಅವಳು ಕೆಂಡ ಸಂಪಿಗೆಯಾಗೆ ಮಾರ್ಪಟ್ಟಳು ಅಂತಾದ್ರು ಅದರಲ್ಲಿ ಸುಡದೇ ಇರುವಂತಹ ಪ್ರಬಲವಾದ ದುಂಬಿ ನಾನು. ಅಂತಹ ವಿಶೇಷಣವನ್ನು ಹೊಂದಿದ ನನ್ನ ಮುಂದೆ ಮರ್ಕಟರು, ಮರ ಮರಕ್ಕೆ ಹಾರುವ ಟಿಟ್ಟಿರಿ ಗುಟ್ಟುವಂತಹ ಚಾಂಚಲ್ಯ ಚಾಪಲ್ಯಗಳೇ ಮೈ ಸ್ವಭಾವವಾಗಿ ಉಳ್ಳಂತಹ ಕೋತಿಗಳು ನಿಮ್ಮನ್ನು ತೆಗೆದು ಬಡದಾರು. Thank you.
ಇದ್ದೇನೆ. ಸುಗ್ರೀವ ಸುತ್ರಾಮನಂದನ, ಅವ ಸೂರ್ಯನಂದನ. ವರ್ತಮಾನ ಕಾಲಕ್ಕೆ ಕಿಷ್ಕಿಂದೆ ಆಡಳಿತ ಕದ್ದುಗೆಯನ್ನು ಯಾರಿ? ಕಪಿಗಳಿಗೆ ಸಂಸ್ಕಾರ ಹೇಳಿ. ಕಪಿಗಳನ್ನು ಸುಸಂಸ್ಕೃತರನ್ನಾಗಿಸಿದವರು. ಮತ್ತೆ ಹೇಳ್ತಿ ಮರದಿಂದ ಮರಕ್ಕೆ ಹಾರ. ಆ ಕಾಲ ದಾಟಿ ಹೋಯ್ತು ಗೊತ್ತಾದ? ನೀನು ವಜ್ರದುಂಬಿ, ವಜ್ರದುಂಬಿ ಅನ್ನಾದ್ರೂ ಪುಟಿಗೈಯುವ ಸಾಮರ್ಥ್ಯ ನನಗೆ ಇದ್ದೇ ಇದೆ. ಆಮೇಲೆ ನಾಗನ ಹಾಗೆ ಅಂತ ಹೇಳಿದ್ಯಲ್ಲ, ವಿಷವೇ ಉಗುಳಬಲ್ಲಂತಹ ಘಟ ಸರ್ಪದ ಹಾಗೆ. ಘಟ ಸರ್ಪ ಬಂದದ್ದು ಎಲ್ಲಿಗೆ? ಎಲ್ಲಿಗೆ? ಗರುಡನದ್ದಾದಂತಹ ವ್ಯಾಪ್ತಿಯೊಳಗೆ. ಗರುಡನ ಆಗಿರುವವರು ನಾವು. ನಮ್ಮ ವ್ಯಾಪ್ತಿಯಾದಂತಹ ಕಿಷ್ಕಿಂದೆಯನ್ನು ಪ್ರವೇಶ ಮಾಡಿದಂತ ನಿಮಗೆ ಗರುಡ ದರ್ಶನವಾಗಿದೆ. ನಾಗನ ಹೆಜೆ ಬೆಟ್ಟದಲ್ಲಿ ಗರುಡ ದರ್ಶನ ಆದ್ರೆ ನಮಗೆ ಬಲೆ ತಂದು ಅದನ್ನು ಹಿಡಿಯುವುದಕ್ಕೆ ಗೊತ್ತುಂಟು. ಹೇಗೆ ಅಂತ ತೋರಿ. ಹೋಗಿ ಬೇಗ ಬಂದಾಗ ಹೋಗಿ ಅರಮನೆ ಸೇರಿ. ನಾನು ಬರುವಲ್ಲಿಯವರೆಗೆ ಈ ದ್ವಾರವನ್ನು ಬಿಟ್ಟು ಕದಲಕೂಡದು ಅಣ್ಣ. ಹಾಗೆಂದು ಏನಾದರೂ ಶಬ್ದಗಳು ಕೇಳಿಸುತ್ತಂತಾದ್ರೆ ಒಮ್ಮೆ ಬಂದು ನೋಡ್ತೇನೆ ಅಂತ ನೀನು ಒಳ ಬರಕೂಡದು. ಸಾಧ್ಯವೇ ಇಲ್ಲ. ಅವರನ್ನು ಕೊಂದು ನಾನು ಬರುವಲ್ಲಿಯವರೆಗೆ ಗುಹಾ ದ್ವಾರದಲ್ಲಿ ಕಾಯುತ್ತಾ ಇರಬೇಕು. ನಿನ್ನ ಆಜ್ಞೆಯನ್ನು ಯಾವತ್ತೂ ಮೀರಿ ಹೋದವ ಈ ಸುಗ್ರೀವನಲ್ಲ. ಆದರೂ ನನಗೆ ವಿಶ್ವಾಸ ಇಲ್ಲ. ನಿನ್ನ ಪಾದ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ, ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ. ಪ್ರಮಾಣ ಬದ್ಧನಾಗಿದ್ದೀ. ಓಹೋ, ಎಚ್ಚರ ಇದ್ದೇನೆ. ದ್ವಾರದಲ್ಲಿ ಕಾಯ್ತಾ ಇರು. ಇಲ್ಲೇ ಇರ್ತೇನೆ. ಅವನನ್ನು ಕೊಂದು ಮುಗಿಸೋದಿದ್ದು ಹಾ
ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ಸಹಿಸುವುದಕ್ಕೆ ಸಾಧ್ಯವಿಲ್ಲವಪ್ಪ. ನನ್ನ ಅಣ್ಣ ಹಾಗೂ ನಾವು ಜೊತೆಯಾಗಿ ಕಾಲವನ್ನು ಕಳೆದವರು. ಅವನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವ ಇಲ್ಲ. ಆದರೆ ಕೂಳನ ವಧೆಗೆ ಬೇಕಾಗಿ ಗುಹಾಪ್ರವೇಶವನ್ನು ಮಾಡಿದವ. ಆ ಹುತ್ತಿಗೆ ಹೋ ಸುಗ್ರೀವೋ ಎನ್ನುವ ಹಾಗೆ ಒಂದು ಸ್ವರ ಕೇಳಿಸಿತಲ್ಲ, ಅರ್ಥವಾಯಿತು ನನಗೆ. ಅವನಲ್ಲಿ ಹೋರಾಟವನ್ನು ಮಾಡಿ ನನ್ನ ಅಣ್ಣ ಅಸುನೀಗಿದ್ರೆ ಗುಹಾ ಪ್ರವೇಶ ಸರಿಯಾಗಿ ನೋಡಿದೆ ಎಂದಾದರೆ ರಕ್ತದ ನೊರೆ ಹೊರೆ ಹೊರೆಯಾಗಿ ಬರ್ತಾ ಉಂಟು. ಹಾಗಿದ್ರೆ ನನ್ನ ಅಣ್ಣ ಸತ್ತಿದ್ದಾನೆ ಅನ್ನೋದು ಸ್ಪಷ್ಟ. ಇಲ್ಲ, ಇನ್ನು ದುಃಖಿಸುವುದಲ್ಲ. ಎಲ್ಲಿಯಾದರೂ ಆ ರಕ್ತ ಹೊರಗೆ ಬಂದ ಎಂದಾದರೆ ನಮಗೂ ಬದುಕುವುದಕ್ಕೆ ಬಹಳ ಕಷ್ಟ ಉಂಟು. ಹಾಗಾಗಿ ಕಾಣುತ್ತಾ ಇದೆ ದೊಡ್ಡದಾದಂತಹ ಒಂದು ಬಂಡೆ ಕಲ್ಲು. ಈ ಕಲ್ಲನ್ನೇ ಆ ಗುಹಾ ಪ್ರವೇಶಕ್ಕೆ ಇಡ್ತೇನೆ ಕೊಂಡು ಹೋಗಿ. ಬಹಳಷ್ಟು ತ್ರಾಸ ಪಟ್ಟೆ, ಕಷ್ಟಪಟ್ಟೆ, ಬಹಳ ಕಾಲ ಸುತ್ತಾಡಿದೆ. ನನಗೆ ದಾರಿ ತಿಳಿಯುವುದಿಲ್ಲ. ಹೊರಗೆ ಹೋಗಬೇಕೋ ಬೇಡುವ, ಅದಕ್ಕಾಗಿಯೇ ಇದು ಮುಷ್ಟಿ ಬಿಗಿದು ಈ ಪರ್ವತ ಪ್ರದೇಶಕ್ಕೆ ಬುದ್ಧಿದೆ. ನನ್ನ ಭುಜದಿಂದ ತಳ್ಳಿದೆ. ಎಷ್ಟು ಪ್ರಯತ್ನ ಪಟ್ಟರು ದಾರಿ ಆಗುವುದಿಲ್ಲ. ಇನ್ನೊಂದು ಬಾರಿ ಪ್ರಯತ್ನಿಸ್ತೇನೆ. ಇದು ಸ್ವಲ್ಪ ಪರ್ವತ ಜರಿಯಿತು, ಬೆಳಕಿನ ಕಿಂಡಿ ಕಾಣ್ತಾ ಇದೆ. ಆಹಾ, ಅದನ್ನೇ ದಾರಿಯನ್ನಾಗಿಸಿ ನಡೆಯುತ್ತೇನೆ ಹೊರಗೆ. ಎಡಬಲದಲ್ಲಿ ರುಮೆ ತಾರಾಯರನ್ನು ಕುಳ್ಳಿರಿಸಿಕೊಂಡು ನಿನ್ನ ಇಷ್ಟಕ್ಕಾಗಿ ಚೆಲ್ಲ ಮಾಡಿದೆ. ಗುಹೆಯ ದ್ವಾರಕ್ಕೆ ಕಲ್ಲನ್ನು ಮುಚ್ಚಿ ತರಗೆಲೆಗಳನ್ನು ಹರಹಿ ಅದರ ಒಳಗೆ ತಿರುಗಾಡಿ ತಿರುಗಾಡಿ ಅಯ್ಯೋ ಈ ಅಣ್ಣ ಸಾಯ್ಬೇಕು ಅಂತ ಆಲೋಚನೆ ಮಾಡಿದೆಯಲ್ಲ. ಎಷ್ಟೋ ಕಾಲದಲ್ಲಿ ಈ ಯೋಜನೆ ಹಮ್ಮಿಕೊಂಡಿದ್ದಿ, ಯಾಕೆ ಹೀಗೆ ಮಾಡಿದೆ? ನಿನ್ನನ್ನು ಈ ರೀತಿ ಪ್ರೀತಿಸಿದ್ದಕ್ಕೆ, ನಿನ್ನನ್ನು ಬಳಿಯಲ್ಲಿ ಇರಿಸಿಕೊಂಡದಕ್ಕೆ, ನೀನು ಕೊಟ್ಟಂತಹ ಪಾರಿತೋಷ
ಮಾಡುದು ಕುಪಿತ ನಾಗಬಾರ್ದು. ನಾನು ಮಣ್ಣು ತಿನ್ನಬೇಕು ಅಂತ ಆಲೋಚನೆ ಮಾಡ್ತಾ ನೀನು ಅಣ್ಣ ಕೇಳ್ತೀಯ? ಇಲ್ಲಣ್ಣ ಇಲ್ಲ, ನೀನು ಬೆಳಿಗ್ಗೆ ಸೌರವ ಮಾತ್ರ ನನಗೆ ಬೇಡ. ನೀನು ನಿನಗೆ ದೇವರಿಗೆ ಸಮಾನ, ದೇವರಿಗೆ ಸಮಾನ. ಹಾಗಾಗಿ ನೀನು ಒಳಗೆ ನನ್ನನ್ನು ಬಂಧಿಸಿದ್ದು. ಯಾವತ್ತು ನಿನ್ನ ತಮ್ಮ ಸುಗ್ರೀವ ಎರಡನ್ನು ಎಡಿಸುವುದಕ್ಕೆ ಸಾಧ್ಯ ಉಂಟೆ? ಈ ಸಮಯದಲ್ಲಿ ಕುಪಿತನಾಗಿ ನನ್ನನ್ನು ಓದ್ದು ಪೀಠದಿಂದ ಕೆಳಕ್ಕೆ ಹಾಕಿದೆಯಲ್ಲಣ್ಣ. ಪೆಟ್ಟು ಕಡಿಮೆ ಆಯ್ತು ಸ್ವಲ್ಪ, ಆದ್ರೆ ಒಂದು ಕ್ಷಣ ನನ್ನನ್ನು ನಾನೇ ಮರೆತು ಬಿಟ್ಟೆ ಅಲ್ಲ, ಮರೆತು ಬಿಟ್ಟೆ. ಕಾಳಗ ಆದದ್ದು ನನಗೂ ಗೊತ್ತಿದೆ. ಗೃಹ ಪ್ರವೇಶ ಮಾಡಿದವ ನೀನು. ನಿನಗೆ ಪ್ರಮಾಣ ಮಾಡಿಸಿ ನಿಲ್ಲಿಸಿದ್ದು ನಾನು. ಇಲ್ಲವಣ್ಣ, ಅಣ್ಣನ ಮೇಲೆ ಪ್ರಮಾಣ ಮಾಡಿದವ ನಿನ್ನ ಪಾದ ಸಾಕ್ಷಿ. ಇಲ್ಲ ಇಲ್ಲ ಇಲ್ಲ, ಆ ಸಮಯದಲ್ಲಿ ಒಂದು ಸ್ವರ ಕೇಳಿಸಿತು, ಹೋ ಸುಗ್ರೀವ ಅಂತ. ನನಗೆ ಕೇಳಲಿಲ್ಲ ಅದು. ಗುಹೆಯಿಂದ ಹೊರಗೆ ರಕ್ತ ಬರ್ತಾ ಇತ್ತು ಅಣ್ಣ. ಅದು ಅವನ ಪಾಪಿಯ ರಕ್ತ, ರಕ್ಕ ಸಂದು. ಅಯ್ಯೋ, ನಾನು ನಿನ್ನ ರಕ್ತ ಅಂತ ಭಾವಿಸಿದೆ ಅಣ್ಣ. ಹಾಗಾಗಿ ರಕ್ತದಲ್ಲಿ ಹಿಡ್ಲಿ ಕುರ್ತ ಹಿಡ್ಲಿಕ್ಕೆ ಸಾಧ್ಯ, ಕೆಂಪೆ ಅಲ್ಲ. ಹೌದು, ಹಾಗಾಗಿ ಆ ರಕ್ಕಸೆಯಲ್ಲಿ ಅದ್ರ ಹೊರಗೆ ಬಂದ್ರೆ ನಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿ ದೊಡ್ಡದಾದಂತಹ ಬಂಡೆ ಕಲ್ಲನ್ನು ಆ ಗುಹ ಪ್ರವೇಶದಲ್ಲಿ ಇರಿಸಿದೆ ಅಣ್ಣ. ಈ ಸಮಯದಲ್ಲಿ ಇಲ್ಲಿ ಅರಾಜಕತೆ ಉಂಟಾಗಬಾರದು ಅನ್ನುವಂತ ಉದ್ದೇಶದಿಂದ ಆ ರುಮೆಯನ್ನು ಕೂಡಿಕೊಂಡು ಇಲ್ಲಿ ಕುಳಿತಿದ್ದೆ. ಅಧಿಕಾರ ಪೀಠ ಏರುವುದಕ್ಕೆ ಮಾಡಿದಲಿಲ್ಲ, ನನಗೆ ಅಧಿಕಾರ ಬೇಡ. ನಿನ್ನನ್ನು ಪಡೆಯಲು ಉಳಿಸಿಕೊಳ್ಬೇಕಲ್ವೇನ? ನನ್ನದು ತಪ್ಪಿಲ್ಲ, ನನ್ನದು ಅಪರಾಧ ಆಗ್ಲಿಲ್ಲ. ನಿನ್ನಂತಹ ಧೂರ್ತನ ಇರಿಸಿಕೊಳ್ಳುವ ಹಾಗಿಲ್ಲ. ಅಯ್ಯೋ, ನಿನ್ನ ಜಾಗದಲ್ಲಿ ಕುಳಿತುಕೊಳ್ಳುವಂತಹ ಯೋಚನೆಯನ್ನು ನಾನು ಮಾಡುವುದಕ್ಕುಂಟೆ. ಮುಖಂ ಪದ್ಮದಳಾಕಾರಂ, ವಾಣಿ ಚಂದನ ಶೀತಲಂ, ಹೃದಯ ಕರ್ತರಿ ತುಲ್ಯಂ, ಅಯ್ಯಯ್ಯೋ, ತ್ರಿವಿಧಂ ಧೂರ್ತ ಲಕ್ಷಣಂ. ಎಲ್ಲ ಧೂರ್ತ ಅಣ್ಣ ಅಣ್ಣ ಅಂತ ಚಂದನದ ಆಗಿರುವಂತಹ ಮಾತುಗಳನ್ನಾಡಿ ಮುಖದಲ್ಲಿ ಯಾವತ್ತು ಸ್ಮೇರವದನ, ಒಳಗೆ ಒಂದು ಕತ್ತರಿ ಅಲ್ವಾ? ಕಾಲದೋಷವೋ ಕರ್ಮದ ವಿಪರೀತ ಒಂದು. ಕಾಲದ ಬಗ್ಗೆ ಹೇಳಬೇಡ. ಯಾಕೆ ದೋಷ? ನೀನು ಅಲ್ಲಿ ಓಡಿ ಬಂದದ್ದು ಬದುಕಲಿಕ್ಕ. ಇದು ಕನಸು ಅಂತ ಭಾವಿಸು ನಾವು ಜೊತೆಯಾಗಿ. ಸಾಧ್ಯ ಇಲ್ಲ. ಒಂದು ವೇಳೆ ನನ್ನನ್ನೇ ಕೊಂದಂತ ರಾಕ್ಷಸ ಹೊರಗೆ ಬರ್ತಾನೆ ಅಂತಾದ್ರೆ ತನುವಿನ ಆಶೆ ಇಲ್ಲದವಲ್ಲಿ ಹೋರಾಟಕ್ಕೆ ಅಣಿಯಾಗಬೇಕಿತ್ತು. ಅಯ್ಯಯ್ಯೋ, ತನುವಿನ ಆಶೆ ಉಳ್ಳವನಾಗಿ ರಾಜ್ಯದ ಅಭಿಲಾಷೆಯಿಂದ ಇಲ್ಲಿವರೆಗೆ ಬಂದು ಅದರಲ್ಲಿ ಇಬ್ರು ನಿನ್ನ ಬಡ್ಡಿ ನೀ ಒಬ್ಬಳಿದ್ರೆ ಸಾಕಾಗುದಿಲ್ವೇನ? ಒಬ್ಬಳಿ ಎಲ್ಲ ಹಿಡಿದಿಬೇಕಲ್ಲ ಅವಳಿಗೆ. ಒಂದು ಬಾಳ್ವೆಯನ್ನು ಹಿಡಿದಿಬೇಕು ನಿನಗೆ, ಬಳ್ಳಿಯಲ್ಲಿ ಇರಿಸಿ ಬಾಳೆಯೇ ಕೊಡ್ಲಿಕ್ಕೆ ಇರಿಸಿಕೊಂಡದ ಪಾಪಿ ನಿಲ್ಬೇಡ. ನಿನ್ನಂತ ದೂರ್ತ ಇರೋ ಕೊಡುದು ಅಣ್ಣ. ನನ್ನಿಂದ ಅಪರಾಧ ಆದದ್ದು ಹೌದಣ್ಣ, ಆದ್ರೆ ತಿಳಿಯದೇ ಮಾಡಿದಂತ ತಪ್ಪು. ನಿನ್ನ ಕೌಶಲ ಗೊತ್ತಾಯ್ತು ನನಗೆ. ಇಲ್ಲಿವರೆಗೆ ನಾವು ಜೊತೆಯಲ್ಲೇ ಇದ್ದವರು, ನಿನ್ನ ಆದರ್ಶವನ್ನೇ ಪಾಲಿಸಿಕೊಂಡು ಬಂದವರು. ಆದರ್ಶ ಯಾವುದ ನಿನಗೆ? ಹೌದು, ಇದು ನನ್ನ ಆದರ್ಶವ. ಅದು ತಿಳಿಯದೇ ಆದ ಅಪ್ಪ ಪ್ರೀತಿಯಿಂದ ಕೊಟ್ಟದ್ದು ನಾನು ಕಸಿದುಕೊಂಡದ್ದು ಅಧಿಕಾರ. ನಿಜ, ನಿನಗೆ ಕಸಿದುಕೊಳ್ಬೇಕಲ್ಲ ಯಾರೇ ಆದ್ರೆ. ಇದನ್ನೆಲ್ಲ
ಅದನ್ನೆಲ್ಲ ನೀನು ಮರೆತು ಬಿಡು. ಸಾಧ್ಯ ಇಲ್ಲ. ನಾವು ಇವತ್ತು ಜೊತೆಯಾಗಿದ್ದರೆ ಸಾಕಾಗುದಿಲ್ಲ, ನಾಳೆಯೂ ಜೊತೆಯಾಗಿ ಇರುವುದು ಬೇಡವೆ. ಅಣ್ಣ ತಮ್ಮಂದಿರು ಹೇಗಿರ್ಬೇಕು ಎಂಬುದಕ್ಕೆ ಪಾಠವಾಗಿದ್ದೆವು, ಇನ್ನು ಅಣ್ಣ ತಮ್ಮಂದಿರು ಹೇಗಿರ್ಬಾರ್ದು ಅಂತ ಎಂಬುದಕ್ಕೆ ನಾವು ಪಾಠ ಆಗ್ಬೇಕು. ಆಯ್ತಮ್ಮ ಆಯ್ತು, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಆದರೆ ಒಂದು ವಿನಮ್ರ ವಿನಂತಿ. ಎಂತದ್ದು? ನನ್ನ ಮಡದಿ ಉಂಟು, ವಿನಮ್ರತೆ ಉಂಟೇನು? ನನ್ನ ಮಡದಿ ಯಾರು? ಉಮೆ. ಅವಳು ಅಣ್ಣ ತಮ್ಮಂದಿರೊಳಗೆ ಕಲಹ ಆಗುವಾಗ ಯಾಕೆ ಬರುವುದು ಅಂತ ಅಲ್ಲಿಯೇ ನಿಂತಿದ್ದಾಳೆ. ಎಲ್ಲ ಕಿವಿಗೊಡುತ್ತಾಳೆ. ಮನೆಯಿಂದ ಹೊರಗೆ ಹಾಕುತ್ತೇನೆ. ಇನ್ನು ಎಲ್ಲಿ ಬೆಟ್ಟದಲ್ಲಿಯೋ ತೋಟದಲ್ಲಿಯೋ ಎಲ್ಲೆಲ್ಲಿ ಕಾಲ ಕಳೆಯಬೇಕು ನೀನು? ನಿನ್ನ ಜೀವನ ಹೊರೆಯುವುದಕ್ಕೆ ಕಷ್ಟ. ಹೌದು, ಮತ್ತೆ ಹೆಣ್ಣು ಮಗಳನ್ನು ಕಟ್ಟಿಕೊಂಡು ಹೋಗಿ ಏನು ಸಾಯ್ತಿ ನೀನು? ನನಗೆ ಹೆಚ್ಚಾಗಿ ನಿನಗೆ ಹೆಂಡತಿ ಒಂದು ಕೇಳು. ನನ್ನ ಜೊತೆ ಕೊಡಲು ಕಾಲು ಹಿಡಿಯುತ್ತೇನೆ. ಗಂಡನಾಗುವ ಅರ್ಹತೆ ಇಲ್ಲದವನು. ನಿನ್ನ ಗುಣದಲ್ಲಿ ಗೊತ್ತಾಗಿದೆ, ಹೆಂಬೇಡಿಯಾಗಿ ರಣಹೇಡಿಯಾಗಿ ಓಡಿ ಬಂದಂತ ನೀನೊಬ್ಬ ಗಂಡುಸ. ನಾವು ಎಲ್ಲಿಯಾದ್ರೂ ಬದುಕುತ್ತೇವೆ? ನೀನು ಬದುಕು, ಅವಳನ್ನು ಬಿಟ್ಟುಕೊಡುವ ಹಾಗಿಲ್ಲ. ಅಯ್ಯೋ, ನಾನು ಉಳಿಸಿಕೊಳ್ತೇನೆ, ನಾನು ಸಲಹುತ್ತೇನೆ. ಅವಳು ನಿನ್ನ ಜೊತೆ ನಡೋ ನಡೆ. ನಡ ನಡುವುದ ಮಯದೇ
ಸಂಬಂಧದಲ್ಲಿ ಹೇಳು. ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು? ನೀನು ನಿನ್ನ ಮಗ. ಇಂಥ ಮಗ ಅಂತಂದ್ರೆ ನನಗೆ ಬೇಡ ಬೇಡ. ನನ್ನ ಮಗ ನೀವು ಹುಟ್ಟಿಸಿದ ಮಗ ಅಲ್ಲ. ಹುಟ್ಟಿಸದೆ ಒಂದು ಮಗ ಉಂಟುಂಟು. ಯಾರೋ ಹೇಗ? ನಿಮ್ಮ ಮಗ ನಾರಾವಿ ಜೊತೆಯಲ್ಲಿ ನಾನು ಗೋಪುರಕ್ಕೆ. ನನ್ನ ಮಗ ನಾರಾವಿಗೆ? ನಾರಾವಿ ಜೊತೆಯಲ್ಲಿ ಗುರುಪುರಕ್ಕೆ ಜೀಗುಜೆಗೆ ಹೋದ. ನೀವು ಅವರ ಜೊತೆಯಲ್ಲೇ ಸುರಪುರಕ್ಕೆ ಅಭಿಯೋಗಕ್ಕೆ ಹೋದವರು. ನಾರಾವಿ ಅಲ್ಲ ನಿಮ್ಮ ಮಗ. ನನ್ನ ಮಗ ಮಾಯಾವಿ? ನನ್ನ ಮಗನಿಗೆ ನಿನ್ನದೊಂದು ನಾಮಕರಣ ಬೇಡ. ನಾನು ಮಾಡಿದ ನಾಮಕರಣ ನಿನಗೆ ವಿ ಉಂಟು ಅಂತ ಗೊತ್ತುಂಟು. ಅದು ಈ ವಿ ನಾವಲ್ಲಿಗೆ ಹೋದೇವ? ಹೋಗುವಾಗ ಎಲ್ಲ ಟಯರ್ ಹೋಗಿದ್ದೇವಂತ ನಾನು ಬಂದಿದ್ದೆ. ನೀವೇ ಹೋದಂತಲ್ಲ ಟಯರ್. ನೀವು ಹೋದ್ರಲ್ಲ ಏನು ಟಯರ್ ಮಾಡಿಕೊಂಡೆ ಹೋದದಲ್ಲ? ಯಾವುದು ಟಯರ್ ಮಾಡಿಕೊಂಡು? ತಯಾರು ತಯಾರು ಮಾಡಿಕೊಂಡೆ ಹೋದರೆ ಅಲ್ಲಿಗೆ ಹೋದೇವ? ಹೋದ ವಿಷಯ ಅಲ್ಲಿರುವವರಿಗೆಲ್ಲ ಗೊತ್ತಾಯ್ತು. ಓ, ನಾವು ಹೋಗೋ ಕ್ರಮ ಆಗಿತ್ತು ಮಗನ. ಹೌದೌದು, ಸುರಾರ್ ಕಳ್ವಾರಿಗೆ ಗೊತ್ತಾಯ್ತು. ಸುರಾರ್ ಕಳ್ವಾರು ಅಲ್ಲಿ ನಾಥದಲ್ಲಿ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬೇರೆ ಶಿಕ್ಷಣ ಬೇಕು ನನಗೆ. ಸುರರ್ಕಳು ನಾಕದಲ್ಲಿರುವವರು ಅಲ್ಲಿರುವವರು ಅಲ್ಲಿಗೆ ಹೋದವ? ಹೋದ ತಕ್ಷಣ ಅವರಿಗೆ ಗೊತ್ತಾದ ಕೂಡಲೇ ಎಲ್ಲ ಟವರ್ ಕೂಡ ಪೆಟ್ಟಿಗೆ ತಯಾರು ಮಾಡಿಕೊಂಡು ಬಂದ್ರು. ಯುದ್ಧಕ್ಕೆ ಸಿದ್ಧರಾಗಿ? ಹೌದು, ನಮ್ಮದು ಪ್ರಾರಂಭ ಆಯ್ತಲ್ಲ. ನಮ್ಮದೊಂದು ಲೆಕ್ಕಾಚಾರ ಇತ್ತು, ಇಷ್ಟು ಹೊತ್ತಿಗೆ ಪ್ರಾರಂಭ ಆಗಿ ಇಷ್ಟು ಹೊತ್ತಿಗೆ ಮುಗಿಬೇಕು ಅಂತ ಪ್ರಾರಂಭ ನಿಶ್ಚಯ ಮಾಡಿದ್ದೀರಿ. ನಮ್ಮದು ಮುಗಿಯುವ ಹೊತ್ತಿಗೆ ಪ್ರಾರಂಭ, ಅದೇನು ಮಾಡುವ? ಹೌದು, ಹಾಗಿದ್ರೆ ಅಂತೂ ಏನೋ ಪ್ರಾರಂಭ ಅಂತ ಆಗಿದೆ. ಅಯ್ಯೋ, ನಮಗೆ ಕಾದು ಈಗ ಪ್ರಾರಂಭ ಆಗಿ ಮುಕ್ತಾಯ ಆಗಬೇಕು. ಹೌದು, ಇದು ಮುಕ್ತಾಯದಿಂದ ಪ್ರಾರಂಭ ಆದ್ರೂ ಒಳ್ಳೇದಲ್ಲ. ಅದು ಕಾದು ಕೆಲವು ಮಂದಿಗೆ ಅಲ್ಲಿಗೆ ನಿತ್ಯ ಬಂದಿದೆ. ಹೌದು, ಮತ್ತೆ ನಾನು ಆಗಲಿ ಹೋಗುವ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋಗಿ ನಿದ್ದೆ ಮಾಡಿದವರಲ್ಲಿ ನಾವೇ ಮೊದಲಿಗರಾಗುತ್ತೇವೆ. ಹೌದೌದು, ಆದಿತ್ತು ಪ್ರಾರಂಭ ಆಯ್ತಾ? ಯುದ್ಧ ಪ್ರಾರಂಭ ಆಯ್ತು. ಪ್ರಾರಂಭ ಆಗಿ ಮೊದಲಿಗೆ ಅಗ್ನಿ ಬಂದ. ಯಾರು ಅಗ್ನಿ? ಹಾಗೆಲ್ಲ ಅಗ್ನಿ ಅಗ್ನಿ ಅಗ್ರಿ ಬಂದ. ಬಂದ ಬಂದವ ಪೆಟ್ರು ತಿಂದು ಓಡಿದ. ಒಳ್ಳೆದಾಯ್ತು, ಒಬ್ಬೊಬ್ರಿ ಮೊದಲಿಂದ ಒಬ್ಬೊಬ್ರಿ ಓಡ್ಲಿ. ಅಗ್ರಿ ಬಂದ ಹೋದ. ಹೋದ ಆಮೇಲೆ ಅವ ನೀರು ಯಾರೊಬ್ಬ ನೀರು ಎಂತದ್ದು ನೀರು ನಿರುದ್ದಿ ನೀರು ಅವ ಬಂದ. ಬಂದ ಅವನು ಪೆಟ್ಟು ಮಾಡಿದ. ಅವನು ಓಡಿದ. ಓಡಿದ ಓಡಿದ ಮತ್ತೆ ವಾಯು ಬಂತು. ಬಂತ ಏನಾಯ್ತು? ಅದು ಹೋಯ್ತು. ಪರಿಣಾಮದಲ್ಲಿ ವಾಯು ಹೋಯ್ತು. ಹೋಯ್ತು. ವರುಣ ಬಂದ. ವರುಣ ಬಂದ ಅವನು ಹೋದ. ಹೋದ ಆಮೇಲೆ ಕೊನೆಗೆ ಸುರೇಶ ಬಂದ. ಯಾರು? ಸುರೇಶ. ಸುರೇಶ ದೇವೇಂದ್ರ. ದೇವೇಂದ್ರ ಬಂದ. ಅವನು ಪೆಟ್ಟು ಮಾಡಿದ ನಿಮ್ಮ ಮಗನಲ್ಲಿ. ಏನು ಮಾಡಿದ? ಪೆಟ್ಟು ಮಾಡಿದ. ಪೆಟ್ಟು ಮಾಡಿದ ಮಾಡಿದ ಅವನು ಸೋತು ಓಡಿದ. ಹೋಗ್ಲಿ, ನನ್ನ ಮಗ ಅಷ್ಟು ಚಂದ. ಎಲ್ಲರೂ ಪೆಟ್ಟು ಮಾಡಿ ಸೋತು ಓಡಿದ್ರ? ನಿಮ್ಮ ಮಗ ಹೇಳಿದ್ರು, ನನ್ನನ್ನು ಕರೆದು ಹೇಳಿದ್ರು, ಏ ದೂತ, ನಾವಿಲ್ಲಿ ಹೀಗೆ ಯುದ್ಧ ಮಾಡ್ಲಿಕ್ಕೆ ಮಾತ್ರ ಬಂದದ್ದಲ್ಲ, ಇಲ್ಲಿ ಏನೆಲ್ಲ ಉಂಟು ಅದನ್ನೆಲ್ಲ ನಾವೆಲ್ಲ ಉಪಯೋಗಿಸ್ಬೇಕು. ಅಲ್ಲಿ ಉಂಟಲ್ಲ 7 star ಏರ್ತೇನೆ ಅಂತ ಹೇಳಿ. ನೀನು ಹೇಳಿದಲ್ಲಿ ಇರ್ಲಿಕ್ಕೂ ಇಲ್ಲ, ಏರ್ಲಿಕ್ಕೂ ಆಗ್ಲಿಕ್ಕಿಲ್ಲ. ನಿನ್ನೊಟ್ಟಿಗೆ ಮಾತಾಡ್ಬೇಕಾದ್ರೆ ನನಗೆ ತುಂಬಾ ಶಿಕ್ಷಣ. ಸಿಂಹಾಸನ ಸಿಂಹಾಸನ ಯಾರಿದ್ರು? ಸ್ವರ್ಗದಲ್ಲಿ ಬಹಳ ಚಂದದಲ್ಲಿ ಬಹಳ ಸಂತೋಷದಲ್ಲಿ ಮಾಯಾವಿ ಸ್ವರ್ಗವನ್ನ ಗೆದ್ದರು. ಸ್ವರ್ಗ ಗೆದ್ದರು ಗೆದ್ದಿದ್ದಾರೆ. ನನಗೆ ವಿಷಯ ಹೇಳಿದ ನನಗೆ ಎಂತದಿಲ್ಲ, ನಾನು ಹೋಗ್ಲಿಕ್ಕಾಯ್ತು. ನನಗೇನಾದ್ರು ಕೊಡ್ತೀರಿ ಅಂತ ಕಾಯಿ. ನಿನಗೂ ವಿಷಯವೇ ಸಂತೋಷದಲ್ಲಿ ಬೇಕು ಅಂತಾದ್ರೆ ಅಲ್ಲಿದ್ದಾರೆ ಕೇಳಿತಕ್ಕ. ಅವರು ಕೊಡ್ತಾರ? ಇನ್ನು ಕೊಡದಿದ್ರೆ ಮತ್ತೆ ಯಾವ ಕೊಡುದು? ಹೋಗು, ನನ್ನ ಮಗ ಸ್ವರ್ಗವನ್ನ ಗೆದ್ದಿದ್ದಾರೆ ಮಾಯಾವಿ. ನನ್ನ ಆಶಯದಂತ ಸ್ವರ್ಗ ಹೋಗ್ಲಿಲ್ಲ. ಇನ್ನು ಇಲ್ಲ ಆಗ್ಲಿಕ್ಕಿಲ್ಲ, ಈಗ ಪ್ರಾರಂಭ. ನೀನು ಹೇಳಿದೆಲ್ಲ ಮುಕ್ತಾಯವೇ ಪ್ರಾರಂಭ. ಇಲ್ಲಿ ಇನ್ನೂ ವಿಷಯ ಉಂಟು. ಇನ್ನು ವಿಷಯ ಉಂಟು.
ದೇವತೆಗಳ ಕುರಿತು ಅದ್ದೇ ಇರಬೇಕು. ಹೇಳು ಹೇಳು ಹೇಳು. ನಿಮ್ಮ ಮಗ ಅಲ್ಲಿ ಸ್ವರ್ಗದಲ್ಲಿದ್ದೀರ? ನಾವೆಲ್ಲ ಇನ್ನು ನಮಗೆ ಅಂತ ಕೆಲಸ ಉಂಟು ಸ್ವರ್ಗದಲ್ಲಿ, ಎಲ್ಲ ಗೆದ್ದಾದ ಮೇಲೆ ಎಂತದ್ರು ಅಲ್ವಾ, ಮತ್ತೆ ನಾವೆಲ್ಲ ಹೀಗೆ ಹೋಗು ಅಂತೇಳಿ ಹೋದೆವು. ನನಗೆ ಪಕ್ಕ ನೆನಪಾಯ್ತು, ನೀವು ನನ್ನಲ್ಲಿ ಹೇಳಿದ್ದೀರಲ್ಲ, ನೀನು ನನ್ನ ಮಗನಿಗೆ ಅಷ್ಟು ಜವಾಬ್ದಾರಿ ಇಲ್ಲ, ಹಾಗೆ ನನ್ನಷ್ಟೊಂದು ಜವಾಬ್ದಾರಿ ಇಲ್ಲ, ಹಾಗಾಗಿ ನೀನು ಸ್ವಲ್ಪ ಅವನನ್ನು ನೋಡ್ತಾ ಇರ್ಬೇಕು ಅಲ್ವಾ, ಕಣ್ಗಾವಲಿನಲ್ಲಿರ್ಬೇಕು, ನಿನ್ನ ಅವನನ್ನು ನೋಡ್ಬೇಕು, ಮತ್ತೆ ವಾರ್ತೆಯನ್ನು ವಾಚ್ ಮಾಡ್ತಾ ಇರ್ಬೇಕು, ವಾರ್ತೆಯನ್ನು ನನ್ನಲ್ಲಿ ಬಂದು ವಾಚ್ ಮಾಡ್ತಾ ಇರ್ಬೇಕು. ನೀವು ಹೇಳಿದ್ದಲ್ವಾ, ಮತ್ತೊಂದು ಹೇಳಿದ್ದು ನನಗೆ ಪಕ್ಕ ನೆನಪಾಯ್ತು, ಈಗ ನೀನು ಅವನ ಜೊತೆಯಲ್ಲಿ ಇರ್ಬೇಕು, ಅಲ್ಲಿ ಎಲ್ಲ ಎನ್ ಐ ಎಲ್ಲ ಏನೆಲ್ಲ ಆಗುತ್ತಾ ಉಂಟು, ಎನ್ ಐ ಎ ಏನ್ ಅನ್ಯಾಯ ಆಗುತ್ತದೆ, ಏನೇನು ಆಗುತ್ತದೆ, ಏನ್ ಅನ್ಯಾಯ ಆಗುತ್ತದೆ, ಏನೇನು ಆಗುತ್ತದೆ, ಎನ್ ಅನ್ಯಾಯ ಬೇಡದು ಬಿಡು, ನಾನು ಅದೆಲ್ಲ ಆಗ್ತಾ ಉಂಟು. ನೀನೆಲ್ಲ ಅವನ ಜೊತೆಯಲ್ಲಿ ಇದ್ದು ಸ್ವಲ್ಪ ಅವನನ್ನು ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಹೇಳಿದ್ದೇನೆ ಹೇಳಿದ್ದೇನೆ. ಇನ್ನು ನಾನು ಅದೇ ಏನಲ್ಲಿ ಅಲ್ಲಿ ಎಲ್ಲಾದ್ರೂ ಎಣ್ಣೆ ಏನೆ ಏನೇನು ಆಗಿದೆ ಅಂತ ನೋಡು ಅಂತೇಳಿ ಪುನಃ ಸ್ವರ್ಗದಕ್ಕೆ ಹೋಗೋಬರೇ ಹೊಸ ವಿಷಯ ಸಿಕ್ಕಿದ್ದಾರೆ. ಏನು ನಿಮ್ಮ ಮಗ ಎಂಥದ್ದು ಯಾರು ಹೇಳಿದ್ರು ಸತ್ತಿದ್ದಾರೆ ಏನಂತೆ, ಮಗ ಸತ್ತಿದ್ದಾರೆ ಅಂತ ಸುಳ್ಳು ಸುದ್ದಿ ಇರ್ಬೇಕು. ಅದೇ ನಾನು ಅದೇ ಆ ಸುಳ್ಳು ಸುದ್ದಿ ಸುಲಭದಲ್ಲಿ ಎಣ್ಣೆ ಅದೆಲ್ಲ ಆಗ್ಲಿಕ್ಕಿಲ್ಲ ನಾವಿರುವಾಗ. ಹೌದು ಹೌದು ಹೌದು, ಅದು ಎಣ್ಣೆ ಆಗ್ಲಿಕ್ಕಿಲ್ಲ, ಎಂತ ಆಗುತ್ತದೆ ಅಂತ ನೋಡುವ ಅಂತ ನಾನು ಸ್ವಲ್ಪ ಅದರ ಬಗ್ಗೆ ಇಲ್ಲ ಮಗ ಒಬ್ಬ ಹಾಗೆ ಒಂದು ಎಣ್ಣೆ ಎಣ್ಣೆ ಆಗ್ಲಿಕ್ಕಿಲ್ಲ, ಏನು ಮಾಡುವುದು ಅಂತ ಹುಡುಕುತ್ತ ವಿಷಯ ಎಲ್ಲ ಸಂಗ್ರಹ ಮಾಡುವಾಗ ನಿಮ್ಮ ಮಗ ಸತ್ತದಲ್ಲ ಬಂದದ್ದು. ಹಾ ನನ್ನ ಮಗ ಯಾರನ್ನ ಕೊಂದದ್ದು, ನನ್ನ ಮಗ ಯಾರನ್ನ ಕೊಂದದ್ದು, ನಿಮ್ಮ ಮಗ ಯಾರನ್ನ ಕೊಂದದ್ದಲ್ಲ, ಮತ್ತೆ ನಿಮ್ಮ ಮಗ ನನ್ನ ಎಲ್ಲ ಸೇರಿ ಅವರ ಅನ್ಯಾಯ ಮಾಡಿ ನಿಮ್ಮ ಮಗನನ್ನು ಯಾರ ಒಬ್ರು ಭೂಲೋಕದಲ್ಲಿ ಕೊಂದಿದ್ದಾರೆ. ಸ್ವರ್ಗಾಧಿಪನೆ ಇರಬೇಕು, ಈ ತಕ್ಷಣದಲ್ಲಿ ಸ್ವರ್ಗಕ್ಕೆ ಅಭಿಯೋಗವನ್ನ ಸ್ವರ್ಗವನ್ನ ಗೆದ್ದದ್ದು ಹೌದು ಮಾಯಾವಿ, ಆದರೆ ಅವನಿಗೆ ಏನಾಯಿತು ಎನ್ನುವುದು ನನಗೆ ಗೊತ್ತಿಲ್ಲ. ವಿಶಿಷ್ಟನಾದ ವಿಶೇಷವಾದ ವ್ಯಕ್ತಿತ್ವ ಉಳ್ಳವರಲ್ಲಿ ಭೂಲೋಕದಲ್ಲಿ ವಿಚಾರಿಸಿದರೆ ಗೊತ್ತಾಗುತ್ತದೆ. ಹೇಳಿದ ತಕ್ಷಣದಲ್ಲಿ ಪ್ರಪಂಚ ಪರ್ಯಟನೆಯನ್ನು ಮಾಡಿದೆ,
ಹೋಗಿ ಕೇಳಿದ ಪರ್ವತ ರಾಜನಲ್ಲಿ ಕೇಳಿದೆ. ನನಗೇನೋ ತಿಳಿಯದು, ವರುಣನಲ್ಲಿ ಕೇಳಿ ಅಂತ ಹೇಳಿದ. ವರುಣನಲ್ಲಿ ಹೋಗಿ ವಿಚಾರಿಸಿದ್ರೆ ನನಗೆ ತಿಳಿಯಲಿಕ್ಕಿಲ್ಲ. ಜಗಚ್ಚಕ್ಷುವಾದ ಸೂರ್ಯನಲ್ಲಿ ಕೇಳಬೇಕು ಅಂತ ಹೇಳಿದ. ಜಗಚ್ಚಕ್ಷುವಾದ ಸೂರ್ಯನಿಗೆಲ್ಲ ತಿಳಿದಿರ್ತದೆ. ಹೋಗಿ ಕೇಳಿದ್ದೆ ತಡ. ಆ ಸೂರ್ಯ, ಆ ಸೂರ್ಯ ಬಂದು ಮಾಯಾವಿಯ ಕುರಿತಾಗಿ ಕೇಳಿದ ಕ್ಷಣದಲ್ಲಿ ಹೇಳಿದಿರಲ್ಲ, ಆತನಿಗೋ ಏನೋ ರೋಷವಿದ್ದಂತೆ, ಕಾತರವಿದ್ದಂತೆ ನೋಡಿದ. ಇಂದ್ರ ಸುಕುಮಾರನಾಗಿ ಕಿಷ್ಕಿಂದೆಯಲ್ಲಿ ವಾಲಿಯೇ ನಿನ್ನ ಮಗನ ಮರಣಕ್ಕೆ ಹೇತುಭೂತನಾಗಿದ್ದಾನೆ. ಕೇಳಿದಿರಲ್ಲ, ಇನ್ನು ತಡ ಮಾಡದೆ ಕಿಷ್ಕಿಂದೆಗೆ ಹೋಗಿ ವಾಲಿಯನ್ನು ವಿಚಾರಿಸ್ತೇನೆ. ಮಗನಾದ ಮಾಯಾವಿಯನ್ನ ಘಾತಿಸಿದೆಯಂತೆ, ಯಾಕೆ ಚಪಲ ಬುದ್ಧಿ ಹೇಳ್ತೀಯೋ ಶಿಕ್ಷೆ ಕರೆದು ಮರಳಿ ಹೋದವರುಂಟೆ. ನಿನಗೆ ಬಂದ ಧೈರ್ಯವೇ? ನನಗೂ ಇಲ್ಲದ ಧೈರ್ಯ ಯಾಕೆ? ಹಾಗಾದ್ರೆ ಅವನಿಗೆ ಅವ ಹೋದ ದಾರಿಯಲ್ಲೇ ಹೋಗಿತ್ತು ಎಂಬುದಂತೂ ಸ್ಪಷ್ಟ. ಮಾಯಾವಿ, ನೀನು ಅವನನ್ನು ಅನುಸರಿಸಿಕೊಂಡು ಮಾಡಬಾರದನ್ನು ಮಾಡಿದ ಕಾಲಕ್ಕೆ ಅವನನ್ನು ಹೊಡೆದುರುಳಿಸಿದ್ದೇನೆ. ರಣಹೇಡಿಯಾಗಿ ಓಡಿ ಹೋಗಿ ಗುಹೆ ಒಂದನ್ನು ಪ್ರವೇಶ ಮಾಡಿದ ಕಾಲಕ್ಕೆ ಆ ಗುಹೆಯನ್ನು ಪ್ರವೇಶಿಸಿ ಅವನನ್ನು ಕಂಡು ಹಿಡಿದು ಅವನನ್ನು ಹೊಡೆದು ಬಿಡಿಸಿದ. Thank you.
ದಿಕ್ಕಿಂದ ನಡೆಯಬೇಡ. ಚಪಲತ್ತು ತುಂಬಿರುವಂತಹ ಮಂಗ ನೀನು. ಚಪಲತ ಇಲ್ಲದ ನನಗೆಲ್ಲ ನಿನ್ನ ಮಗ ಮಾಯಾವಿಗೆ ಆ ಸೇಡನ್ನು ತಿಂದ ಕಂಡ ಹುಡುಗಿಯರ ಮೇಲೆ ಕೈ ಹಾಕುವವ ಅವನ ದುರ್ಬುದ್ಧಿ ತಡೆದು ಹೋಗಿದ್ದಾನೆ. ಆ ಸೇಡನ್ನು ತೀರಿಸುವುದಕ್ಕೆ ಬಂದಿದ್ದೇನೆ. ಮಕ್ಕಳು ಬೇಡದ್ದು ಮಾಡುವಾಗ ತಂದೆ ಸಮರ್ಥಿಸುವುದಲ್ಲ, ಬೇಡದ್ದು ವಿರೋಧಿಸಬೇಕು. ಬೇಡದ್ದು ಮಾಡಿದ ಹುಡುಗಿಯರಿದ್ರೆ ನಾನೊಂದು ಕೈ ನೋಡುವಂತ ಮಾಯಾವಿ ಅಂತ ಅವರಿಗೆ ಮನಸ್ಸಾಗ್ತದೆ. ವಾಯು ಆಗುತ್ತದೆ ತೀವ್ರ ಆಗುದಿಲ್ವೋ ಈ ಆಲೋಚನೆ ನಮ್ಮ ಮೇಲೆ ಆರೋಪ ಆಗುತ್ತದ ನೋಡು. ದುಂದುಬಿಯ ಹೋರಾಟ ನೋಡು. ಹೌದಾ? ನಿನ್ನ ಹೋರಾಟ ವಿಶೇಷತೆ ನೋಡು. ಸಂಪತ್ತನ್ನು ಮರಳಿ ಪಡೆಯುವುದಕ್ಕಾಗಿ ರಾಕ್ಷಸರನ್ನು ಸ್ನೇಹಾಚಾರ ಮಾಡಿ ಮಂದರವನ್ನೇ ಕಡೆಗೊಳ್ಳಲಾಗಿಸಿ ವಾಸುಕಿಯನ್ನೇ ನೆಡಲಾಗಿಸಿ ಸಮುದ್ರ ಮಂಥನ ಮಾಡಿದ್ದ. 99 ಕೋಟಿ ಮಂದಿಗಳು, 66 ಕೋಟಿ ದಾನವರು, 33 ಕೋಟಿ ದೇವತೆಗಳು, ಸರಿ ಅವರೆಲ್ಲರೂ ವಿಶ್ರಾಂತಿಗೆ ಅನುಭವಿಸ್ತಾ ಇದ್ದಂತಹ ಕಾಲಕ್ಕೆ ಹೋದಂತಹ ನಾನು ಅಷ್ಟು ಮಂದಿಗಳು ಮಾಡಿದಂತಹ ಕಾರ್ಯವನ್ನು ಒಬ್ಬನೇ ಮಾಡಿ ಪೂರೈಸಿದ್ದೇನೆ. ಒಂದು ಕೈಯಲ್ಲಿ ಬಾಲ, ಒಂದು ಕಡೆಯಲ್ಲಿ ವಾಸುಕಿಯ ಶಿರ ಮಾಡಿದ ಮಥನದಲ್ಲಿ ಉದಿಸಿ ಬಂದಿದ್ದಾಳೊಬ್ಳು ತಾರಾರತ್ನ. ಅವಳೇ ನನ್ನ ಮಡದಿಯಾಗಿದ್ದಾಳೆ. ಸರಿ, ಈರೇಳು ಭುವನದ ಎಲ್ಲ ಪ್ರಮುಖರು ಅಲ್ಲಿದ್ರು. ದೇವತೆಗಳು, ದಾನವರು, ತ್ರಿಮೂರ್ತಿಗಳು, ಋಷಿಮುನಿಗಳು ಅವರೆಲ್ಲರೂ ನೋಡ್ತಾ ಇದ್ದ ಹಾಗೆ ಪರಾಕ್ರಮ ಮೆರೆಸಿದಂತ ವಾಲಿಯ ಮುಂದೆ ಪರಾಕ್ರಮ ತೋರಿಸ್ತೇನೆ ಅಂತ ಬಂದ್ರೆ ಬಂಡೆ ಕಲ್ಲಿಗೆ ತಲೆಯನ್ನು ಚಚ್ಚಿದ ಅನುಭವ ಆದಿತ್ತು. ವಾಸುಕಿಯ ತಲೆಬಾಲವನ್ನು ಹಿಡಿದು ಅದನ್ನ ಆಂದೋಲನಗೈದು ವಿಶಿಷ್ಟ ವ್ಯಕ್ತಿಯಾಗಿ ಮರೆದೆ. ಅಂತಹ ನಿನ್ನ ವಾಲವನ್ನು ತಲೆಯನ್ನು ಹಿಡಿದು ಈ ದುಂದುಬಿ ಈಗ ಕಡಿತಾನೆ. ನೀನು ಕೈ ಹಾಕಲಿಕ್ಕೆ ಬಂದ್ರೆ ಕೈ ಕಡಿತ. ವಿಶೇಷವಾದ ರೂಪವನ್ನು ಅಂತೂ ಮುಂದೆ ಹೇಗೆ ನೋಡ್ತೇನೆ ನೋಡ್ತೇನೆ.
ಮಹಿಷಾಕೃತಿಯನ್ನಾಗುತ್ತಿದ್ದೇನೆ. ಸುಂದರಿಯಾಗಿ ಹೋರಾಡಿ ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಈ ಮಾಯಾರೂಪ ಈಗ ಎರಡೂ ಬಲವುದನ್ನು ಒಟ್ಟುಗೂಡಿದೆ. ಒಂದು ಮಹಿಷನ ಬಲ, ಇನ್ನೊಂದು ದುಂದುವಿಯ ಬಲ, ಮಾಯಾ ಬಲ. ಮೂರು ಶಕ್ತಿಗಳನ್ನು ಜನಸೇರಿಸಿಕೊಂಡು ಆ ಮಂಗನಲ್ಲಿ ಹೋರಾಡಬೇಕು. ನಡೆಯುತ್ತೇವೆ. ಮಹಿಷನವರು ಹುಟ್ಟುವುದಕ್ಕಿದ್ದಾನೆ ಎನ್ನುವ ಹಾಗೆ ನಾನು ಬಂದಿಹುದು. ಅದಕ್ಕೆ ನಾನು ಯಾರೋ ಎನ್ನುವ ಹಾಗೆ ಭಾವಿಸಬೇಡ. ನನಗೆ ಸ್ವರ ಸ್ವಲ್ಪ ಕೇಳಿದಾಗ ಉಂಟಲ್ಲ, ನೀನು ಜನ ಯಾರು? ನಿನ್ನೊಡನೆ ಈ ಮೊದಲು ಯುದ್ಧಕ್ಕೆ ನಿಂತವನು ಯಾರು? ಯಾರು? ದುಂದುಭೀ. ಯುದ್ಧ ಮಾಡುತ್ತಾ ಇದ್ದ ಹಾಗೆ ಮರೆಯಾದೆ. ನಾನು ಅದೇ ನಿರೀಕ್ಷೆಯಲ್ಲಿದ್ದದ್ದು. ಇನ್ನು ಏನಾಗಿ ಬರ್ತೀನಿ ನೋಡುವಂತ. ಹೌದಾ? ನಿನಗೆ ಮಹಿಷಾಸುರ ಆಗ್ಲಿಕ್ಕೆ ಆಗ್ತದಲ್ವಾ?
ಬಿಡ್ತೇನಂತ ಭಾವಿಸಿದ್ದೆ. ಅವನೇ ನಾನು, ನಾನೇ ಅವ. ಅಹಂಕಾರಿ, ನಿನ್ನ ಕೊಬ್ಬನ್ನು ಪ್ರಕಟ ಮಾಡಿದಂತಾದ್ರೆ ನಿನ್ನ ಕೋಡನ್ನು ಹಿಡಿದು ನೆಲಕ. ಈಗಿನ ಯುದ್ಧದಲ್ಲಿ ನಿನ್ನ ಶಿರವನ್ನು ಕಡಿದು ಇಲ್ಲಿರುವಂತಹ ನರಿಗಳಿಗೆ ಹಾಗೆಯೇ ಮೃಗ ಪಕ್ಷಿಗಳಿಗೆ ನಿನ್ನನ್ನು ಆಹಾರವಾಗಿ ಕೊಡದೇ ಇದ್ರೆ ಮಂಗನ ಮಾಂಸ ತಿನ್ನುವರು ಯಾರ ನೋಡ್ಬೇಕು ನನಗೆ ನೋಡುವ.
ಪ್ರದೇಶವನ್ನು ಪ್ರವೇಶಿಸಿದರೆ ಅವರ ಶಿರಸ್ಸು ಸಾವಿರವಾಗಿ ಓಡಾಗಲಿ, ಅವರು ಸತ್ತು ಹೋಗಲಿ, ಮಡಿದು ಹೋಗಲಿ, ಮಡಿದು ಹೋಗಲಿ. ಇಷ್ಟು ವರ್ಷದಿಂದ ಅರ್ಜಿಸಿದಂತಹ ನಮ್ಮ ತಪಸ್ಸಿನ ಫಲ, ಈ ಪತಂಗನ ತಪಸ್ಸಿನ ಫಲ ಒಂದು ಶಾಪಕ್ಕಾಗಿ ವ್ಯರ್ಥವಾಗಿ ಹೋಯಿತು. ಒಬ್ಬನಿಗೆ ತೊಂದರೆ ಆದರೆ ಇನ್ನೊಬ್ಬನಿಗೆ ಪ್ರಯೋಜನವಾಗಬೇಕು ಲೋಕದಲ್ಲಿ. ನೋಡೋಣ ನೋಡೋಣ, ಪರಿಶುದ್ಧವಾದಂತಹ ಸ್ಥಳವನ್ನು ಅರಸುತ್ತ ಮುಂದಕ್ಕೆ ಹೋಗಬೇಕು. ಧೀಮ್ತನೋ ಧನೋ ತೀರೆನ ಧೀಮ್ತನೋ ಧನೋ